सभी सभी ननपु साविर ननपु साविर काल कुसवयद ननपु ನಮಸ್ಕಾರ. ನೆನಪುಗಳ ಸಂಕಲನ ಸವಿಸ ನೆನಪು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ ಸಾಹಿತಿ ಚಿಂತಕ ಶ್ರೀ ಮೇಟಿ ಮುದಿಯಪ್ಪ, ಅವರಿಗೆ ಸ್ವಾಗತ ಕೋರ್ತೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಮಲ್ಪೆ ಪದವಿ ಕಾಲೇಜಿನ ಪ್ರಾಚಾರ್ಯರು, ಸಾಹಿತಿಗಳು, ಅಚಿಂತಕರು, ಹೀಗೆಲ್ಲ ಇದ್ದುಕೊಂಡು ಹಲವಾರು ಕ್ಷೇತ್ರವನ್ನು ತೊಡಗಿಸಿಕೊಂಡವರು. ಸೊ ನಿಮ್ಮ ಬಾಲ್ಯದ ನೆನಪುಗಳನ್ನು ಕೇಳುವಂಥ ಒಂದು ಆಸೆ ನಮಗಾಗಿದೆ. ಇದು ಬಾಲ್ಯ ಅಂತ ಅಂದ ಕೂಡಲೇ ನೆನಪಾಗುವಂಥ ಘಟನೆ ಯಾವುದು ಸರ್ ನಿಮಗೆ? ನಾನು ಹುಟ್ಟಿ ಬೆಳೆದದ್ದು ಬಹಳ ಕುಗ್ರಾಮದಲ್ಲಿ, ಹಳ್ಳಿ. ಅಲ್ಲಿ ಬಾಲ್ಯದ ನೆನಪುಗಳು ಅಂದ ತಕ್ಷಣ ನಮಗೆ ಆರಂಭಕ್ಕೆ ಬರ್ತಕ್ಕಂಥದ್ದು ಚಿಣಿ ದಾಂಡು, ಲಗೋರಿ ಆಟ, ಮರಕೋತಿ ಆಟ, ಇವೆಲ್ಲವೂ ಕೂಡ ಬಹಳ. ಅಲ್ಲಿ ಎಲ್ಲ ಸ್ನೇಹಿತರು ಸೇರಿಕೊಂಡು ಜಾತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಸಾಮೂಹಿಕವಾಗಿ ಆಟದಲ್ಲೇ ಊಟ ತಿಂಡಿ ಎಲ್ಲ ಮರೆತು ಕಳೀತಾ ಇದ್ದಂಥ ಕಾಲ. ನಮ್ಮ ತಂದೆ ತಾಯಿಗಳು ಬಂದು ನಮ್ಮನ್ನು ಬೈದು ಹಿಡ್ಕೊಂಡು ಹೋಗುವಷ್ಟರ ಮಟ್ಟಿಗೂ ಕೂಡ ನಾವು ಅಲ್ಲಿಯೇ ಸಾಯಂಕಾಲದವರೆಗೆ ಇರ್ತಾ ಇದ್ವಿ. ಅಷ್ಟೇ ಅಲ್ಲ, ನಮ್ಮ ಹಳ್ಳಿಯಲ್ಲಿ ಈ ಜಾತ್ರೆ ನಡೆದ್ರೂ, ಆಮೇಲೆ ಮುಸಲ್ಮಾನರ ಹಾಲೆ ಹಬ್ಬ ಮೊಹರಂ ನಡೆದ್ರೂ ಕೂಡ ನಾವೆಲ್ಲ ಅಲ್ಲಿಯೇ ಎಲ್ಲ ಜಾತಿಯವರು ಮಕ್ಕಳು ನಾವು ಸಂಗ್ರಹಿಸ್ಕೊಂಡಿರ್ತಾ ಇದ್ವಿ. ಅಲ್ಲೇ ಆಟೋಟಗಳಲ್ಲಿ ತೊಡ್ಕೊಂಡಿರ್ತಾ ಇದ್ವಿ. ಮತ್ತೆ ಊಟ ಮರೆತು ಅಲ್ಲೇ ರಾತ್ರಿ ನಿದ್ದೆ ಮಾಡ್ಕೊಂಡಿದ್ದಿದೆ. ಮತ್ತೆ ನಮ್ಮ ಮನೆಯ ಹಿರಿಯರು ಬಂದು ನಮ್ಮನ್ನ ರಮಿಸಿ ಎಬ್ಬಿಸ್ಕೊಂಡು ಹೋಗಿದ್ದಿದೆ. ಹೀಗೆ ಸಾಕಷ್ಟು ನಾವು ಹಳ್ಳಿಯಲ್ಲಿ ಹಣ್ಣು ಹಂಪಲುಗಳನ್ನು ತಿಂದದ್ದಾಗಲಿ, ಮಾವಿನ ಹಣ್ಣಿರಲಿ, ಅದು ಪೇರಲೆ ಹಣ್ಣಿರಲಿ, ಎಷ್ಟೋ ಈ ಹಣ್ಣು ಹಂಪಲುಗಳನ್ನು ಕೂಡ ನಾವು ಇನ್ನೊಬ್ಬರ ತೋಟಕ್ಕೆ ನುಗ್ಗಿ ಕದ್ದು ತಿಂದದ್ದು ಕೂಡ ಇದೆ. ಅಂದ್ರೆ ಒಂದು ಮಕ್ಕಳ ಒಂದು ಗುಂಪು, ಒಂದು ಗುಂಪನ್ನ ಮಾಡ್ಕೊಂಡಿದ್ದೆ, ಒಂದು ಅನ್ಯೋನ್ಯತೆ ನಮ್ಮಲ್ಲಿ ಇತ್ತು. ಈಗಲೂ ಕೂಡ ನಮ್ಮ ಹಳ್ಳಿಗೆ ಹೋದಾಗ ಆ ಎಲ್ಲವುಗಳು ಕೂಡ ನಮಗೆ ನೆನಪಿಗೆ ಬರುತ್ತೆ. ಆದ್ರೆ ಒಂದು ದುರಂತ ಅಂತ ಹೇಳಿದ್ರೆ, ಆ ಬಾಂಧವ್ಯ ಈಗ ಹಳ್ಳಿಯಲ್ಲಿ ಇಲ್ಲ ಇಲ್ಲ ಅಂತಕ್ಕಂಥದ್ದೇ ನಮಗೀಗ ದೊಡ್ಡ ದುರಂತ ಅಂತ ಅನಿಸ್ತಾ ಇದೆ. ನಿಮ್ಮ ಮನೆಯ ವಾತಾವರಣ ಹೇಗಿತ್ತು? ಎಷ್ಟು ಜನ ಇದ್ರು, ಅಪ್ಪ ಅಮ್ಮ, ಎಷ್ಟು ಮಕ್ಕಳು? ನಮ್ಮಲ್ಲಿ ಏನಂತ ಹೇಳಿದ್ರೆ, ನಮ್ಮದು ಅವಿಭಕ್ತ ಕುಟುಂಬ. ನಮ್ಮ ತಂದೆಗೆ ನಾವು 10 ಜನ ಮಕ್ಕಳು, ಅದರಲ್ಲಿ ಬದುಕುಳಿದವರು 8 ಜನ. ನಮ್ಮಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ಬಹಳ ನಿರ್ದಾಕ್ಷಿಣ್ಯವಾಗಿ ಕಠಿಣ ಮನಸ್ಕರಾಗಿ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ, ಮಕ್ಕಳ ಸಂಖ್ಯೆ ಹೆಚ್ಚಿದ್ದರಿಂದಲೋ ಏನೋ ಗೊತ್ತಿಲ್ಲ, ನಮಗೆ ಓದಿನಲ್ಲಿ ನಾವು ತೊಡಗಿಸ್ಕೊಳ್ಳದೇ ಇದ್ರೆ, ಹಿಂದೆ ನನ್ನ ಅಣ್ಣ SSLC ಫೇಲ್ ಆಗಿದ್ದಕ್ಕೆ ನಮ್ಮ ತಂದೆ ಅವರನ್ನ ಹೊಡೆದು ಬಡಿದು ಮನೆ ಬಿಟ್ಟು ಓಡಿಸಿದ್ರು. ಅದ್ರ ನಂತರ ನಮಗೆ ನಮ್ಮ ತಂದೆಯ ಭಯಾನಕತೆ ಅಂತ ನಮ್ಗನ್ಸಿದ್ರು ಕೂಡ ಅವರಿಗೆ ಮಕ್ಕಳ ಮೇಲಿರುವ ಪ್ರೀತಿ, ಓದಬೇಕು, ಬುದ್ಧಿವಂತರಾಗಬೇಕು ಅನ್ನೋದು ನಾವು ಅರಿತುಕೊಂಡು ನಂತರ ನಾನು ಓದಿನಲ್ಲಿ ತನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಭಾಳಷ್ಟು ಅದು ನಮಗೆ ಫಲಕಾರಿ ಆಯಿತು ಅಂತ ಹೇಳ್ಬೋದು. ನಮ್ಮ ಅಣ್ಣನಿಗೆ ಅದು ಹಿಂಸೆ ಅನಿಸಿದ್ರು, ನಮಗೆ ಫಲಕಾರಿ ಆಯಿತು. ಮತ್ತು ಹಳ್ಳಿಯಲ್ಲಿ ಓದ್ತಕ್ಕಂಥವರ, ಓದುವ ಆಸಕ್ತಿ ಇರ್ತಕ್ಕಂಥವರ ಸಂಖ್ಯೆ ತುಂಬ ಕಡಿಮೆ. ಅಂಥದ್ರಲ್ಲಿ ನಾವು ಈಗ ನಮ್ಮ ಹಳ್ಳಿಯಲ್ಲಿ ನಾನು ಒಬ್ಬ ಪ್ರಾಚಾರ್ಯನಾಗಿದ್ದೇನೆ. ಇನ್ನೊಬ್ಬ ನನ್ನ ಸ್ನೇಹಿತ ಮೋಕ್ಷಪ್ಪ ಹಿರೇಮಠ್ ಅಂತ, ಅವನು ಈಗ ನಮ್ಮ ಜಿಲ್ಲೆಯಲ್ಲಿಯೇ ಪ್ರಾಂಶುಪಾಲನ ಕೆಲಸ ಮಾಡ್ತಾ ಇದ್ದಾನೆ. ನಾವಿಬ್ಬರಾದರೂ ಕೂಡ ಬದುಕಿನಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ಅನ್ನೋದೇ ನನಗೆ ಸಂತೋಷದ ವಿಷಯ. ಅಂದ್ರೆ ಒಂದು ದೊಡ್ಡ ಕುಟುಂಬ, ತುಂಬಾ ಜನ ಅವಿಭಕ್ತ ಕುಟುಂಬ. ಈಗಲೂ ಕೂಡ ಸರ್, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ನನ್ನ ಮನೆಯಲ್ಲಿ ಕೂಡ ಆ ವಿಭಕ್ತದ ಕುಟುಂಬವನ್ನ ನೀವು ಕಾಣಬಹುದು. ಇವತ್ತಿಗೂ ಇದೆ, ಈಗಲೂ ಕೂಡ ನನ್ನ ಅಣ್ಣ, ನನ್ನ ತಮ್ಮಂದ್ರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು, ನನ್ನ ಮನೆಯಲ್ಲಿ ಒಂದು 7 ಮಕ್ಕಳು ಈಗ ಕಲಿತಾ ಇದ್ದಾರೆ. ಆ ಬಾಂಧವ್ಯವನ್ನು ನಾನು ಹಾಗೆ ಮುಂದುವರಿಸಿಕೊಂಡು ಬಂದಿದ್ದೇನೆ. ಮತ್ತೆ ನಾವು ಅಣ್ಣ ತಮ್ಮಂದರಲ್ಲಿ ಈಗ 3 ಜನ ಬದುಕುಳಿದಿದ್ದೇವೆ. ಈಗಲೂ ಕೂಡ ನಾವು ಭಾಗ ಮಾಡಿಕೊಳ್ಳಿಲ್ಲ. ಒಬ್ಬ ಇನ್ನೊಬ್ಬ ನಮ್ಮ ತಮ್ಮ ಒಬ್ಬ ಅವನಿಗೆ ಬೇಕಾದಷ್ಟು ಭೂಮಿಯನ್ನು ಕೊಟ್ಟು ಅದನ್ನ ನೀನು ನೋಡ್ಕೊ ಅಂತ ಹೇಳಿದ್ದೇವೆ. ಬಿಟ್ಟರೆ ಈಗಲೂ ಕೂಡ ನಾವು ಭಾಗ ಮಾಡಿಕೊಳ್ಳದೆ ಅವಿಭಕ್ತ ಕುಟುಂಬದ ಕಲ್ಪನೆಯಲ್ಲಿ ಬದುಕ್ತಾ ಇದ್ದೇವೆ. ಈಗಲೂ ಕೂಡ ನಮ್ಮ ಮಕ್ಕಳು ರಜೆ ಸಿಕ್ಕರೆ ಹಳ್ಳಿಗೆ ಹೋಗ್ತಾರೆ, ನಾವು ಹಳ್ಳಿಗೆ ಹೋಗ್ಬೇಕು ಅಂತ. ಈಗ ನನ್ನ ತಂದೆ ತಾಯಿಗಳು ಇಲ್ಲ, ತಂದೆ ತಾಯಿಗಳು ಇದ್ದಾಗ ನಾನು ಅಜ್ಜಿನ ನೋಡಬೇಕು, ಅಜ್ಜನ ನೋಡಬೇಕು ಅಂತ ಹೇಳಿ ಬಹಳಷ್ಟು ರಜೆ ಕಳೆದ. ನಮ್ಮ ಶಾಲೆ ಮುಗಿದ ತಕ್ಷಣ ಮಕ್ಕಳು ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ಸಂತೋಷಪಟ್ಟು ಈಗಲೂ ಕೂಡ ಇರುವ ಮಾವಿನ ಮರಗಳನ್ನು, ಮರಗಳ ಆ ಹಣ್ಣುಗಳನ್ನು ತಿಂದುಕೊಂಡು ಈಗಲೂ. ಮೊನ್ನೆ ನಮ್ಮ ತಮ್ಮ ಈ ಮಾವಿನ ಕಾಯಿ ಇದೆ, ಅದು ಹಣ್ಣಾಗಿದೆ, ಕಳಿಸ್ತೇವೆ ಅಂತ ಹೇಳಿದಾಗ
ಆ ಮಕ್ಕಳಿಗೆ ಬಹಳ ಸಂಭ್ರಮ ಸಂತೋಷ ಕಳಿಸ್ಕೊಡಿ ಅಂತ. ಹಾಗೆ ಆ ತರದ ಬಾಲ್ಯದ ನೆನಪುಗಳು ಈಗಲೂ ನನ್ನನ್ನು ಕಾಡ್ತವೆ. ಮತ್ತೆ ನನ್ನ ಹಳ್ಳಿಯ ನನಗೆ ಈಗ ನಾನೊಬ್ಬ ಸಾಹಿತಿ ಆಗ್ಬೇಕಾದ್ರೆ ನನ್ನ ಹಳ್ಳಿಯ ಜನಜೀವನ, ಹಳ್ಳಿಯ ಬದುಕು, ಹಳ್ಳಿಯ ಪರಿಸರ, ಆ ಹಳ್ಳಿಯ ನಿಸರ್ಗ, ಆ ಹಳ್ಳಿಯ ಬಡತನ, ಹಳ್ಳಿಯ ಅಸಮಾನತೆಯ ಅಲ್ಲಿ ಧೋರಣೆಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕೂಡ ಒಂದು ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಈಗಲೂ ಕೂಡ ಇದೆ. ಬಾಲ್ಯದ ಶಿಕ್ಷಣ ಇಲ್ಲನ್ನು ಆರಂಭಿಸಿದ್ವಿ. ಬಾಲ್ಯದ ಶಿಕ್ಷಣವನ್ನ ನಮ್ಮದೇ ಹಳ್ಳಿ ಬೇವಿನಹಾಳು ಅಂತ ಅಲ್ಲಿ ಪ್ರಾಥಮಿಕ ಶಾಲೆಯನ್ನ ಪ್ರಾರಂಭದಿಂದ ನಾವು ಆರಂಭಿಸಿದೆವು. ಪ್ರಾರಂಭದಲ್ಲಿ ನಾವು ಶಿಕ್ಷಣ ಪಡಿಬೇಕಾದಾಗ ನಮಗೆ ಬಹಳ ವಿಚಿತ್ರ ಅಂತ ಅನಿಸಿದ್ರೆ ಆ ಇಂಗ್ಲೀಷು ಎಲ್ಲ ನಾವು ಕಲಿಬೇಕಾದ್ರೆ 5ನೇ ತರಗತಿಗೆ ನಮಗೆ ಅವಾಗ ಇಂಗ್ಲೀಷ್ ಬರ್ತಾ ಇತ್ತು. ಆ ಇಂಗ್ಲೀಷು ಶಬ್ದಗಳು ನಮಗೆ ಬ್ರಿಟಿಷರು ಬಂದೂಕು ಹಿಡಿದು ನಿಂತ ಹಾಗೆ ಅನಿಸೋದು ನಮ್ಗೆ, ಯಾಕಂದ್ರೆ ಅದು ಬ್ರಿಟಿಷರ ಭಾಷೆ, ನಮ್ಮ ಭಾಷೆ ಅಲ್ಲ ಅಂತ. ಅದು ಯಾಕೋ ಗೊತ್ತಿಲ್ಲ, ಮೊದಲಿಂದಲೂ ಕೂಡ ನಮಗೆ ಆ ಕಠಿಣ ಅಂತ ಅನ್ನಿಸ್ತದು, ಕಠಿಣವಾಗಿಯೇ ಪರಿಣಮಿಸ್ತು ನಮಗೆ. ಆಮೇಲೆ ನಾವು ಅದನ್ನು ಓದಬೇಕಾದ್ರೆ ನಮ್ಮ ಗುರುಗಳಿಗೂ ಕೂಡ ಮೋಸ ಮಾಡಿದ್ದಿದೆ. ಏನಂತ ಹೇಳಿದ್ರ ಮೇಲೆ ಈ ಕನ್ನಡದಲ್ಲಿ ಅಕ್ಷರಗಳನ್ನು ಇಟ್ ಈಸ್, ದಟ್ ಈಸ್ ಇದೆಲ್ಲ ಕನ್ನಡದಲ್ಲಿ ಬರೆದುಕೊಂಡು ನಾವು ಓದುವಾಗ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳಿದ್ದಿದೆ. ಆಮೇಲೆ ನಾವು ಮೋಸ ಮಾಡಿದ್ದು ನಾವು ಮೋಸ ಮಾಡಿದ್ವಿಲ್ಲ ಅಂತ ಅಂತ ಮನಸ್ಸಿಗೆ ಅನಿಸಿದ್ರು ಕೂಡ ನಾನು ಶಭಾಷ್ಗಿರಿ ಪಡ್ಕೊಂಡೆ ಅನ್ನುವ ಸಂತೋಷವನ್ನು ಕೂಡ ನಾವು ಕಂಡಿದ್ದಿದೆ. ಅದರ ನಂತರ ನಮಗೆ ಹೈಸ್ಕೂಲಲ್ಲಿ ಕಲಿತೀವಿ, ಪ್ರೈಮರಿ ಪ್ರಾಥಮಿಕ ಕಲಿತೀವಿ, 7ನೇ ತರಗತಿ ರಿಸಲ್ಟ್ ನಾವು ಪಾಸ್ ಆಗಿದ್ದೀವಿ ಅಂತ ಕೇಳುವಾಗ ನಮ್ಗೆ ಎಲ್ಲಿಲ್ಲದ ಸಂಭ್ರಮ, ಯಾಕಂದ್ರೆ ನಾನು 7ನೇ ತರಗತಿ ಪಾಸ್ ಆಗಿದ್ದೇನೆ ಅಂತ. ಪಬ್ಲಿಕ್ ಪರೀಕ್ಷೆ ಇತ್ತು ಅಥವಾ ಹೀಗೆ? ಪಬ್ಲಿಕ್ ಪರೀಕ್ಷೆ ಇತ್ತು. ಅವಾಗ ಎಷ್ಟೊಂದು ಸಂಭ್ರಮ ಅಂದ್ರೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರಾಗ ನಮಗೆ ಕುತೂಹಲ, ಪಾಸ್ ಆಗ್ತೇವೋ ಫೇಲ್ ಆಗ್ತೇವೋ, ಪಾಸ್ ಆಗ್ತೇವೋ ಫೇಲ್ ಆಗ್ತೇವೋ ಅಂತ. ಅದ್ರ ನಂತರ ಈ ಪರೀಕ್ಷೆ ಅಂತ ಹೇಳಿದ್ರೆ ಪಬ್ಲಿಕ್ ಪರೀಕ್ಷೆ ಅಂತ ಕೊಡ್ತೀನಿ, ಭಯ ಆಗ್ತಾ ಇತ್ತು ಪರೀಕ್ಷೆ ಹೋಗೋದ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಕೂಡ ತುಂಬಾ ಭಯ ಆಗುತ್ತೆ. ನಿಮಗೆ ಹೇಗೆ ಅನಿಸ್ತಾ ಇತ್ತು ಸರ್ ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿದಾಗ? ಅವಾಗ ಭಯ, ಯಾಕಂದ್ರೆ ನಾವು ಮೇಷ್ಟ್ರುಗಳು ನಮ್ಮದೇ ಪೇಪರ್ಗಳು ನಿಲ್ತಿದ್ವಾಗ ನಮ್ಮ ಸ್ವಭಾವಗಳು ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ನಾವು ನಮ್ಮ ಮಾವಿನ ತೋಟ ಇರೋದ್ರಿಂದ ಹಣ್ಣು ಕೊಟ್ಟದ್ದು ದಾಕ್ಷಿಣ್ಯಕ್ಕೋ ಇನ್ಯಾವುದಕ್ಕೋ ಪಾಸ್ ಮಾಡ್ತಾರೆ ಫೇಲ್ ಮಾಡಲ್ಲ ಅಂತ ಅನ್ನುವ ಮನೋಭಾವ ನಮ್ದಿರುತ್ತೆ. ಆದರೆ ಆ್ಯನ್ಯುವಲ್ ಎಕ್ಸಾಮ್ ಅಂದ ತಕ್ಷಣ ಅಲ್ಲಿ ಪೇಪರ್ ನಮಗೆ ಅಪರಿಚಿತರು ನಮ್ಮ ಪೇಪರ್ಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಏನು ಆತಂಕ ನಮ್ಮನ್ನು ಕಾಡ್ತಾ ಇತ್ತು. ಆಮೇಲೆ ಕೇಳಿದಾಗ ಅವರು ಎಲ್ಲ ಫಲಿತಾಂಶ ಪಾಸ್ ಆಗಿದೆ ಅಂತಂದಾಗ ನಾವು ಸಂಭ್ರಮಿಸಿದ್ದು, ಬಹಳ ಸಂತೋಷಪಟ್ಟಿದ್ದು ಈಗಲೂ ಕೂಡ ನಮಗೆ ನೆನಪಿನಲ್ಲಿದೆ. ಒಂದು ದೊಡ್ಡ ಕುಟುಂಬ ಎಲ್ಲ ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ರಿ ಅಲ್ಲ, ಒಟ್ಟಿಗೆ ಶಾಲೆ ಹೋಗ್ತಾ ಇದ್ರಿ ಅಥವಾ ಬೇರೆ ಬೇರೆ? ಇಲ್ಲ ಸರ್, ನಮ್ಮನೆಯಿಂದ ನಾವು ಒಂದು ಇಬ್ರು ಹೋಗ್ತಾ ಇದ್ವಿ. ಆದ್ರೆ ನಮ್ಮ ಹಳ್ಳಿಯಿಂದ ನಾವು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ, ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು 9 ಜನ ಹೋಗ್ತಾ ಇದ್ವಿ ನಮ್ಮ ಹಳ್ಳಿಯಿಂದ, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಹೈಸ್ಕೂಲ್ನಲ್ಲಿ ಕೂಡ ನಮ್ಮ ಗುರುಗಳು ನಮ್ಮನ್ನ ನಮ್ಮ ಹೆಸರು ಕರೆಯುವಾಗ ಎಲ್ಲ ಹೆಸರುಗಳು ಅಪ್ಪ ಅಂತ ಬರೋದು ನಮ್ದು, ಮುದಿಯಪ್ಪ, ಅಮರೇಶಪ್ಪ, ಮುದುಕಪ್ಪ, ಮೋಕ್ಷಪ್ಪ, ಮಹೇಶಪ್ಪ, ಹೀಗೆ ಮೂರ್ತಪ್ಪ ಅಂತೇಳಿ ಎಲ್ಲ ಹೆಸರುಗಳು ಅಪ್ಪ ಅಪ್ಪ ಅಂತ ಅವಾಗೆಲ್ಲ ಆ ಥರ ಹೆಸರಿಡ್ತಾ ಇದ್ರು. ನಮ್ಮ ಗುರುಗಳು ಕರೆಯುವಾಗ ಹೈಸ್ಕೂಲ್ನಲ್ಲಿ ಈ ಅಪ್ಪರ ಸಂತತಿ ಬಂತು ಅಂತ ಕರೀತಾ ಇದ್ರು. ಹಾಗೆ ಅಷ್ಟೊಂದು ಅಲ್ಲಿ ಹೈಸ್ಕೂಲ್ನಲ್ಲಿಯೂ ಕೂಡ ನಾವು ಹಳ್ಳಿಯಿಂದ ಬಂದವರು ಅನ್ನುವ ಮನೋಭಾವ ಕೂಡ ಇತ್ತು. ಅಲ್ಲಿಯ ಪಟ್ಟಣದ ಹುಡುಗರು ಕೂಡ ನಮ್ಮ ಜೊತೆಗೆ ಅಷ್ಟೊಂದು ಬೆರೆಯೋದಕ್ಕೆ. ಎಷ್ಟು ದೂರ ಇತ್ತು ನಿಮ್ಮ ಮನೆಯಿಂದ ಹೈಸ್ಕೂಲ್ಗೆ? ಎಷ್ಟು ದೂರ ಇತ್ತು? 2 ಕಿಲೋಮೀಟರ್. 2 ಕಿಲೋಮೀಟರ್ ಇತ್ತು. ನಮಗೆ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ, ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಅವಾಗ. ಅಲ್ಲಿ ಹೈಸ್ಕೂಲು ವಿದ್ಯಾಭ್ಯಾಸ ಮುಗಿಸಿ ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದ ನಂತರ ನಾವು ಪ್ರಾಥಮಿಕ ಶಾಲೆಯಲ್ಲಿ, ಈಗ ಹೆಚ್ಚಾಗಿ ಪ್ರೈಮರಿ ಸ್ಕೂಲಲ್ಲಿ ಹೆಚ್ಚು ನಮ್ಮ ಮೇಲೆ ಯಾರಾದ್ರೂ ಪ್ರಭಾವ ಬಿದ್ದೇ ಬೀರ್ತಾರೆ. ಸೊ ನೀವು ಪ್ರೈಮರಿಲಿ ಹೋಗ ನಿಮ್ಮ ಮೇಲೆ ತುಂಬ ಪ್ರಭಾವ ಬೀರ್ದಂಥ ಟೀಚರ್ ಅಥವಾ ಮಾಸ್ಟರ್? ಸರ್, ನಮ್ಮ ಮೇಲೆ ಪ್ರಭಾವ ಬೀರಿದ ಮೇಷ್ಟ್ರುಗಳು ಇಬ್ಬರಿದ್ರು. ಒಬ್ಬರು ದೇಶಪಾಂಡೆ ಅಂತ, ಇನ್ನೊಬ್ಬರು ವೀರಭದ್ರಯ್ಯ ಅಂತ. ವೀರಭದ್ರಯ್ಯ ಅಂತಕ್ಕಂಥವ್ರು ನಮ್ಮ ಹಳ್ಳಿಯ ಸುತ್ತಮುತ್ತ ಅವರು ಮನೆ, ಅಲ್ಲಿಯೇ ಮದುವೆ ಆದವರು. ಅವರೆಲ್ಲ ನಮ್ಮ ತಂದೆ ತಾಯಿಗಳಿಗೆಲ್ಲ ಪರಿಚಯ ಇದ್ದವರು. ಅವರನ್ನು ಕಂಡ್ರೆ ನಮಗೆ ತುಂಬ ಭಯ ಇತ್ತು. ಇನ್ನೊಬ್ಬರು ದೇಶಪಾಂಡೆ ಅನ್ನೋರು ಬೇರೆ ಊರಿಂದ ವರ್ಗಾವಣೆಯಾಗಿ ಬಂದರು. ಅವರು ಕಲಿಯೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದರು. ಅವರು ನಮಗೆಲ್ಲ ಇಂಗ್ಲೀಷ್ ಎಲ್ಲ ಕಲಿಸಿಕೊಟ್ಟಿದ್ದೆ ಅವರು. ಮತ್ತು ಅವರು ಭಾಳಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದ್ದರು. ಏನಾದರೂ ಬರೀದಿದ್ದರೆ ನಿಲ್ಲಿಸೋದಾಗಲಿ. ಆಮೇಲೆ ಅವಾಗೆಲ್ಲ ಭಾಳಷ್ಟು ಈ ಎರಡು ಕಾಲಗಳ ನಡುವೆ ಕಿವಿ ಹಿಡ್ಕೊಳ್ಳುವ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಹಾಗೆ ಕುಕ್ಕರ್ಗಾಲಲ್ಲಿ ಕೂತಿರ್ಬೇಕು. ಈಗ ನಾವು ಬರೀ ಊಟ ಬಸ್ ತೆಗೆಸಿದ್ರೆ
ಮಕ್ಕಳು ನಮ್ಮನ್ನ ದುರ್ಬಿಟ್ಟು ನೋಡ್ತಾರೆ. ಆದ್ರೆ ಆವಾಗ ಆ ತರದ ಶಿಕ್ಷೆಗಳನ್ನು ಕೊಡ್ತಾ ಇದ್ರು. ಅದಕ್ಕಿಂತಲೂ ನಾವು ಕಲಿಯದೆ ವಾಸಿ ಅಂತ ಇಂಗ್ಲಿಷ್ ನಲ್ಲಿ ಕಲ್ತಿದ್ದಿದೆ. ಆಶ್ಚರ್ಯ ಅಂತಂದ್ರೆ ನಮಗೆ ಇಂಗ್ಲಿಷ್ ನಲ್ಲಿ ಅಲ್ಫಾಬೆಟಿಕಲ್ ಒಂದು ಎರಡು ಅಂತ ಬರುತ್ತಲ್ಲ, ಕ್ಯಾಪಿಟಲ್ ಮತ್ತು ಎರಡನೆಯ ಎ ಬಿ ಸಿ ಡಿ, ಅವು ಬಿಟ್ಟರೆ ಮೂರು ನಾಲ್ಕು ಗೊತ್ತೇ ಇರಲಿಲ್ಲ ನಮಗೆ. ಮೂರು ನಾಲ್ಕು ಅಲ್ಫಾಬೆಟಿಕಲ್ ಎ ಬಿ ಸಿ ಡಿಗಳನ್ನ ನಾವು ಕಲಿತದ್ದು ಹೈಸ್ಕೂಲ್ಗೆ ಹೋದಾಗ. ಅಲ್ಲಿ ಅವರಿಗೆ ನಮಗೆ ಬರೆಸುವಾಗ ನಮಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಗೋಪಾಲಕೃಷ್ಣ ಅಂತೇಳಿ ಒಬ್ಬರು ಶಿಕ್ಷಕರು, ಬಹಳ ಒಳ್ಳೆಯ ಶಿಕ್ಷಕರು, ಅವರು ನಮಗೆ ಇಂಗ್ಲೀಷಿನ ಬಗ್ಗೆ ಒಲವು ಮೂಡಿಸಿದವರು ಅವರು. ಇವ ಅವರು ಒಲವು ಮೂಡಿಸಿದ್ರೆ ನಮ್ಗೆ ಇಂಗ್ಲೀಷಿನ ಬಗ್ಗೆ ಆಸಕ್ತಿ ಬರ್ತಾ ಇರಲಿಲ್ಲ ಏನು ಅಂತ ಅನಿಸುತ್ತೆ. ಮತ್ತು ಅವರು ಗ್ರಾಮರನ್ನೆಲ್ಲ ಭಾಳ ನಿರರ್ಗಳವಾಗಿ ತಿಳ್ಕೊಂಡವರು, ನಮ್ಮಿಂದ ಬಾಯಿ ಬಿಡಿಸ್ತಾ ಇದ್ರು. ಹಾಗಾಗಿ ನಂತರ ನಮಗೆ ಆ ಇಂಗ್ಲೀಷ್ನಲ್ಲಿ ಪಾಸ್ ಆಗೋದು. ಈ ಒಂಬತ್ತು ಜನ ನೀವು ಹಳ್ಳಿಯಿಂದ ಹೈಸ್ಕೂಲ್ಗೆ ಹೋಗ್ತಾ ಇದ್ರಿ, ಈ ಒಂಬತ್ತು ಜನ ಒಂದು ಗುಂಪು ನವಗ್ರಹಗಳಿದ್ದ, ಈ ಶಾಲೆಗೆ ಹೋಗುವಾಗ ಏನಾದರೂ ಸುಮ್ಮನೆ ಹೋಗ್ತಾರ, ಅದೇನಾದರೂ ಆ ಕಡೆ ಈ ಕಡೆ ಚೇಷ್ಟಾಗಿ ಇಷ್ಟೇನಾದ್ರೂ ಇತ್ತ? ಇಲ್ಲ ಸರ್, ಅದರಲ್ಲಿ ಕೂಡ ಶಿಸ್ತಾಗಿ ಅಲ್ಲ, ಶಿಸ್ತಾಗಿ ಹೋಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಹೋಗ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಕಡಲೆ ಅಂತ ಬೆಳೀತೇವೆ, ಶೇಂಗಾ ಶೇಂಗಾ ಶೇಂಗಾ. ಅಲ್ಲಿ ಯಾವುದೋ ತೋಟಕ್ಕೆ ಯಾವುದೋ ಹೊಲಕ್ಕೆ ನುಗ್ಗಿ ಒಬ್ಬ ಶೇಂಗಾದ ಗಿಡ ಕಿತ್ಕೊಂಡು ಬರೋನು, ಅದು ನಮಗೆ ಕೊಡು ನಮಗೆ ಕೊಡು ಅಂತ ಜಗಳ ಮಾಡೋರು. ಅದು ಜಗಳ ಮಾಡೋದಿಲ್ಲ, ನಾನು ಅವನಿಗೆ ಹೇಳ್ತೇನೆ ಹೊಲದ ಒಡೆಯನಿಗೆ ಅಂತ ಹೇಳೋದು. ನಮ್ಮಲ್ಲೇ ಕೆಲವು ವೈಷಮ್ಯಗಳು ಬರ್ತಾ ಇದ್ವು, ನಮಗೆ ನಮ್ಮಲ್ಲಿ ಒಬ್ರಿಗೊಬ್ಬರು ಮಾತಾಡ್ತಿರ್ಲಿಲ್ಲ. ಆಮೇಲೆ ಕೆಲವರು ನಾವು ಅವ್ರಿಗಿಂತ ಮುಂಚೆ ಹೋಗೋರು, ಕೆಲವರು ಹಿಂದೆ ಓಡಿ ಬರೋರು, ಈ ಥರದ್ದೆಲ್ಲ ನಮ್ಮಲ್ಲಿ ಆ ಮಕ್ಕಳಲ್ಲಿರುವ ಭಿನ್ನಾಭಿಪ್ರಾಯಗಳು ಎಲ್ಲವೂ ಇತ್ತು. ಮತ್ತು ಕೊನೆಗೆ ನಾವೇ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ರಾಜಿ ಮಾಡ್ಕೊಳ್ತಾ ಇದ್ವಿ, ಚಾಕ್ಲೇಟ್ಗಳು ಕೊಡೋದ್ರ ಮೂಲಕ ರಾಜಿ ಮಾಡ್ಕೊಳ್ತಾ ಇದ್ವಿ, ಮತ್ತೆ ಅನ್ಯೋನ್ಯವಾಗಿ ಹೋಗ್ತಾ ಇದ್ವಿ. ಆದ್ರೆ ಅದು ಬಹಳ ನಿಜವಾಗ್ಲೂ ನಮಗೆ ಈಗಲೂ ಕೂಡ ನೆನಪಿನಲ್ಲಿರ್ತಕ್ಕಂಥ ಘಟನೆಗಳು. ಈಗ ಹಳ್ಳಿಗೆ ಹೋದಾಗ ನನ್ನ ಜೊತೆ ಕಲಿತವರು ಕೆಲವರು, ಅವರು ಕೂಡ ನಮ್ಮ ಹಾಗೆ ಸಂಸಾರಿಗಳಾಗಿ ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ಓದಿಸ್ಬೇಕಾದ್ರೆ ಎಲ್ಲಿ ಓದಿಸ್ಬೋದು ಅಂತ ನಮ್ಮನ್ನು ಕೇಳೋದಕ್ಕೆ ಬರ್ತಾರೆ. ಆ ಪ್ರೀತಿ ವಿಶ್ವಾಸ ಇನ್ನೂ ಕೂಡ ನಮ್ಮಲ್ಲಿ ಇದೆ. ಈಗಲೂ ಕೂಡ ಊರಿಗೆ ಹೋದಾಗ ಅವ್ರು ನಮ್ಮನ್ನು ಕಾಣ್ತಾರೆ, ನಮ್ಮನ್ನು ಭೇಟಿಯಾಗ್ತಾರೆ, ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಹೈಸ್ಕೂಲ್ ಜೀವನಕ್ಕೆ ನೀವು ಹೇಳ್ತೀರಿ, ಹೈಸ್ಕೂಲ್ ಜೀವನದಲ್ಲಿ ಹೇಗೆ ನಿಮಗೆ ಯಾವ ರೀತಿಯ ಒಂದು ವಾತಾವರಣ ಇತ್ತು, ಯಾರು ಹೆಚ್ಚು ಪ್ರಭಾವ ಬೀರಿದ್ರು? ಸರ್, ಹೈಸ್ಕೂಲ್ನಲ್ಲಿ ನಾನು ಹೇಳಿದ್ನಲ್ಲ, ಗೋಪಾಲಕೃಷ್ಣ ಅಂತಕ್ಕಂಥವ್ರು ಒಬ್ಬರು ಇಂಗ್ಲೀಷ್ ಅಧ್ಯಾಪಕರಿದ್ದರು, ಮತ್ತು ಇನ್ನೊಬ್ಬರು ಈ ಕಾಡಬಸಪ್ಪ ಅಂತ ಅವ್ರ ಹೆಸರು, ಅವರು ಕನ್ನಡ ಪಾಠ ಮಾಡ್ತಾಯಿದ್ರು. ಅದು ನಮಗೆ ಏನೋ ಗೊತ್ತಿಲ್ಲ, ಈ ಲ್ಯಾಂಗ್ವೇಜಿನ ಅಧ್ಯಾಪಕರು ಬಹಳಷ್ಟು ಪರಿಣಾಮಕಾರಿಯಾಗಿ ಪಾಠ ಮಾಡ್ತಾಯಿದ್ರು, ಪರಿಣಾಮಕಾರಿ ನಮಗೆ ಬಹಳಷ್ಟು ಪ್ರಭಾವ ಬೀರ್ತಾಯಿದ್ರು. ನಮಗೆ ಅನಿಸೋದು ಏನಂತೇಳಿದರೆ, ನಾನಾದರೆ ಆ ಕಾಡಬಸಪ್ಪ ಅಧ್ಯಾಪಕರು ಇದ್ದಾರಲ್ಲ ಕನ್ನಡ ಅಧ್ಯಾಪಕರು, ಹಾಗೆ ಕನ್ನಡ ಅಧ್ಯಾಪಕರಾಗಬೇಕು ಅನ್ನುವ ಆಸೆಗಳನ್ನು ಮೂಡಿಸಿದವರು ಅವರು. ಮತ್ತು ಭಾಷೆಯಲ್ಲಿ ಶುದ್ಧಿಯನ್ನು ನಮಗೆ ಹೇಳಿಕೊಟ್ಟವರಾಗಲಿ ಅಥವಾ ಮಾತಾಡೋದು ಹೇಗೆ ಅಂತ ಕಲಿಸಿಕೊಟ್ಟವರಾಗಲಿ, ಆ ಲ್ಯಾಂಗ್ವೇಜಿನ ಅಧ್ಯಾಪಕರು, ಮತ್ತು ನಾನು ಹೇಳಿದೆ ನಿಮಗೆ ನಮಗೆ ಇಂಗ್ಲೀಷಿನ ಬಗ್ಗೆ ಒಲವು ಮೂಡಿಸಿದವರು ಗೋಪಾಲಕೃಷ್ಣ ಅಂತ. ಆ ಗೋಪಾಲಕೃಷ್ಣರು ಕೂಡ ಇಂಗ್ಲೀಷಲ್ಲಿ ಒಲವು ಮೂಡಿಸಿದಾಗೆ ಕಾಡಬಸಪ್ಪನವರು ನಮಗೇನು ಅಂತೇಳಿದರೆ, ಈ ಹೈಸ್ಕೂಲ್ನಲ್ಲಿ ಕನ್ನಡದಲ್ಲಿ ಎಲ್ಲರಿಗಿಂತಲೂ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನುವ ಒಲವು ಮೂಡಿಸಿದವರು ಅವರು. ಮತ್ತು ನಾವು ಹಾಗೆ ಅವರಿಗೆ ಅವರ ವಿಶ್ವಾಸವನ್ನು ಉಳಿಸಿಕೊಳ್ತಾ ಇದ್ವಿ. ನಾವು ಬೇರೆ ಈ ಸೈನ್ಸು ಮತ್ತು ಮ್ಯಾಥ್ಸ್ನಲ್ಲಿ ನಾವು ಕಡಿಮೆ ಅಂಕ ಗಳಿಸಿದ್ರು ಕೂಡ ಸಮಾಜಶಾಸ್ತ್ರ ಮತ್ತು ಈ ಕನ್ನಡದಲ್ಲಿ ನಾವೆಲ್ಲರಿಗಿಂತಲೂ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ತರಗತಿಗೆ ಇವನು ಮೊದಲನೇ ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿಸ್ಕೊಳ್ಳುವ ಪ್ರಯತ್ನ ಸದಾ ಮಾಡ್ತಾ ಇದ್ವಿ. ಹಾಗಾಗಿ ಬಹುಶಃ ನಮಗೆ ಆ ಕನ್ನಡ ಅಧ್ಯಾಪಕರ ಪ್ರೀತಿ ವಿಶ್ವಾಸದಿಂದ ನಮಗೆ ಈ ಬರವಣಿಗೆ ಹುಚ್ಚುಗಳು ಮೂಡಿತು ಅಂತ ಅನಿಸುತ್ತೆ. ಮತ್ತು ಅವರು ನಮ್ಮನ್ನೆಲ್ಲ ಈ ನಾಟಕಗಳಲ್ಲಿ ತೊಡಗಿಸಿದರು. ಕನ್ನಡ ಅಧ್ಯಾಪಕರು ಈ ನಮ್ಮನ್ನು ನಾಟಕಗಳಲ್ಲಿ ತೊಡಗಿಸಿ, ನೀನು ನಾಟಕದಲ್ಲಿ ಪಾತ್ರ ಮಾಡಬೇಕು, ನಿನಗೊಂದು ಹೆಣ್ಣು ಪಾತ್ರ ಕೊಡ್ತವೆ ಅಂಥೇಳಿ. ಆವಾಗ ಗುಂಡಣ್ಣನವರ ಹಾಸ್ಯ ನಾಟಕಗಳು ಮತ್ತು ಬೇರೆ ಬೇರೆಯವರ ನಾಟಕಗಳು ಇರ್ತಿತ್ತು, ಬಡವನ ಕಣ್ಣೀರು ಅಂತ, ಅದರಲ್ಲಿ ನನಗೊಂದು ಹೆಣ್ಣು ಪಾತ್ರ ಕೊಟ್ಟಿದ್ದರು. ಹಾಗೆ ಅವರು ನಾಟಕದ ಬಗ್ಗೆ ಒಲವು ಮೂಡಿಸಿದವರು ಅವರು, ಬರವಣಿಗೆ ಬಗ್ಗೆ ಒಲವು ಮೂಡಿಸಿದವರು ಅವರು, ಈ ಬದುಕಿನ ಬಗ್ಗೆ ಕಣ್ಣು ತೆರೆಸಿದವರು ಆ ಕನ್ನಡ ಅಧ್ಯಾಪಕರು ಅಂತ ಹೇಳಿದರೆ ತಪ್ಪಾಗಲ್ಲ. ಸರ್, ನಿಮ್ಮ ಬದುಕಲ್ಲಿ ಒಂದು ತಿರುವನ್ನು ಪಡ್ಕೊಂಡ್ರೆ ಹೈಸ್ಕೂಲ್ ಅಂತ ನೀವು ಹೇಳಿದ್ರಿ. ಈಗ ನಾಟಕದಲ್ಲಿ ಹುಡುಗಿ ಪಾಠವನ್ನು ಸ್ತ್ರೀ ಪಾಠನ ಮಾಡ್ತಾ ಇದ್ರಿ, ಮೊತ್ತ ಮೊದಲ ಬಾರಿ ನೆನಪುಂಟ ಸ್ತ್ರೀ ವೇಷವನ್ನು ಹಾಕಿದಾಗ ಏನು ಅನಿಸ್ತಾಯಿತ್ತು ನಿಮಗೆ ಸ್ಟೇಜಿಗೆ ಹೋಗುವಾಗ? ಸ್ಟೇಜಿಗೆ ಹೋಗುವಾಗ ಮೊದಲು ಭಯ ಅನಿಸ್ತಾ ಇತ್ತು, ಹೇಗಪ್ಪ ನಾವು ಅಲ್ಲಿ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಅಂತ ಅನ್ನುವ ಭಯ ಇತ್ತು. ಆದರೆ ಆರಂಭದಲ್ಲಿ ಹೋದ ಒಂದು 5 ನಿಮಿಷದ ನಂತರ
ಅದು ನಮಗೆ ಗೊತ್ತಿಲ್ಲದ ಹಾಗೆ ಈ ನಮ್ಮ ನಮ್ಮ ಮಾತುಗಳನ್ನು ಡೆಲಿವರಿ ಮಾಡುವಾಗ ಹೇಳುವಾಗ ನಾವು ಆ ತಲ್ಲೀನತೆ ಇದೆಯಲ್ಲ ಅದು ನಮ್ಮನ್ನು ಆ ಭಯದಿಂದ ಮುಕ್ತರನ್ನಾಗಿ ಮಾಡಿತು. ಅದರ ನಂತರ ಯಾವುದೇ ಪಾತ್ರ ಕೊಟ್ಟರು ಕೂಡ ನಾನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡಿತು. ನೀವು ಈಗ ತಾನೆ ಹೇಳಿದ್ರಿ ಒಂದು ಸಾಹಿತ್ಯದ ಒಂದು ಆಸಕ್ತಿ ಕೂಡ ಇಲ್ಲೇ ಬೆಳೀತು ಅಂತ ಹೇಳಿದ್ರಿ ಹೈಸ್ಕೂಲಲ್ಲಿ. ಸೊ ಏನು ಬರೆದ್ರಿ ಆ ಹೈಸ್ಕೂಲ್ ಜೀವನದಲ್ಲಿ ಬರೆದ ದೊಡ್ಡ ಆರಂಭದ? ಸರ್, ಹೈಸ್ಕೂಲ್ ಜೀವನದಲ್ಲಿ ನಾವು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು, ಈ 9 ಜನ ಇದ್ವಲ್ಲ, 9 ಜನ ಸೇರಿಕೊಂಡು ನಮ್ಮ ಹಳ್ಳಿಯಲ್ಲಿ ನಡೆಯುವ ದೌರ್ಜನ್ಯಗಳ ಬಗ್ಗೆ ನಾವೇ ನಾಟಕ ಬರೀತಾ ಇದ್ವಿ. ನಾಟಕ ಬರೆಯೋರು ಒಬ್ಬರು, ಅದರಲ್ಲಿ ಆ ನಾಟಕ ಬರೆದು ಒಂದೊಂದು ಪಾತ್ರಗಳಿಗೆ ನಾವು ಹಳ್ಳಿಯ ಗೌಡರ ಹೆಸರು ಕೊಟ್ಟರೆ ನಮ್ಮನ್ನು ಊರಲ್ಲಿ ಇರೋದಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು ನಾವು ಬೇರೆ ಬೇರೆ ಹೆಸರು ಕೊಡ್ತಾ ಇದ್ವಿ. ಎಲ್ಲಿ ಮತ್ತೆ ನಾವು ಆರಂಭದಲ್ಲಿ ಬೇರೆ ನಾಟಕಗಳಲ್ಲಿ ಕಾಲ್ಪನಿಕ ಅಂತ ಇರುತ್ತಲ್ಲ, ಇಲ್ಲಿ ಬರುವ ಪಾತ್ರಗಳು ಕಾಲ್ಪನಿಕ, ಹಾಗೆ ನಾವು ಕಾಲ್ಪನಿಕ ಅಂತ ಹೇಳಿ ಅಭಿನಯಿಸ್ತಾ ಇದ್ವಿ. ಆದ್ರೆ ನಮ್ಮ ಹಳ್ಳಿಯಲ್ಲಿ ಅಕ್ಕಪಕ್ಕದ ಮನೆಯವರು, ಅಲ್ಲೇನು ಪ್ರೇಕ್ಷಕರು ಅಂತ ಹೇಳಿದ್ರೆ 100-100 ಜನ ಅಲ್ಲ, ಒಂದು 30-40 ಜನ ನಮ್ಮ ನಾಟಕವನ್ನು ನೋಡೋರು. ನಮ್ಮದೇ ಆದ ಈ ಇದು ಒದಕಿಯ ರವಿಕೆಗಳಿದಾವಲ್ಲ, ಅವುಗಳೇ ಪರದೆಗಳು ನಮಗೆ. ಅವಾಗೆಲ್ಲ ಈ ನಮಗೆ ಆವಾಗಿಂದಲೂ ನಮಗೆ ಈ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ಬೇಕಂತಕ್ಕಂಥದ್ದಾಗಲಿ, ಆಮೇಲೆ ಅವ್ರು ನಡೆದುಕೊಳ್ತಕ್ಕಂಥ ತಪ್ಪು ಅನ್ನೋದಾಗಲಿ, ಈ ಥರದ ಭಾವನೆಗಳು ಮೂಡ್ತಾ ಬಂದವು ನಮಗೆ. ಅವುಗಳನ್ನೇ ಪಾತ್ರಗಳನ್ನು ಮಾಡಿ ನಾವು ಮಾಡ್ತಾ ಇದ್ವಿ. ಅದರ ನಂತರ ಈ ಹೈಸ್ಕೂಲಲ್ಲಿ ನಮಗೆ ಅದಕ್ಕೆ ಈ ಕಾಲೇಜ್ ಡೇ ದಿನಗಳಲ್ಲಿ, ಸ್ಕೂಲ್ ಡೇ ದಿನಗಳಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಕೊಟ್ಟರು. ಆಮೇಲೆ ನಾವು ಬೆಳೀತಾ ಬೆಳೀತಾ ಈಗ ಡಿಗ್ರಿಗೆ ಹೋದಾಗಲೂ ಕೂಡ ಅಲ್ಲಿ ಸ್ವಲ್ಪ ಗಟ್ಟಿಯಾಗುವ ಪ್ರಯತ್ನ ಮಾಡಿದ್ವಿ. ಮತ್ತು ನಮಗೆ ಈಗಲೂ ಕೂಡ ನನಗೆ ಅದೇನು ಗೊತ್ತಿಲ್ಲ, ಈ ಪ್ರಬಂಧ ಸ್ಪರ್ಧೆ ಇರಲಿ, ಭಾಷಣ ಸ್ಪರ್ಧೆ ಇರಲಿ, ಆಮೇಲೆ ಅಂಥದ್ರಲ್ಲೆಲ್ಲ ನಾವೆಲ್ಲದರಲ್ಲೂ ಪಾಲ್ಗೊಳ್ತಾ ಇದ್ವಿ. ನಾವು ಆತ್ಮವಿಶ್ವಾಸದಿಂದ ನಮಗೆ ಬಹುಮಾನ ಬರಲೇಬೇಕು, ಅದು ಯಾಕೆ ಬರೋದಿಲ್ಲ ಅನ್ನುವ ಹಠದಿಂದ ನಾವು ಪಾಲ್ಗೊಳ್ತಾ ಇದ್ವಿ. ಕೊನೆಗೆ ನಾವು ಮೊದಲನೇ ಬಹುಮಾನ ಅಂದ್ಕೊಂಡ್ರು ಕೂಡ 3ನೇ ಬಹುಮಾನ ಆದರೂ ಸಿಗ್ತಾ ಇತ್ತು, ಸಮಾಧಾನಕರ ಬಹುಮಾನ ಆದರೂ ಸಿಗ್ತಾ ಇತ್ತು. ಯಾಕಂದರೆ ಎಲ್ಲ ನಮಗಿಂತಲೂ ಒಳ್ಳೆಯ ಉತ್ತಮ ಕುಟುಂಬದಲ್ಲಿ, ವಿದ್ಯಾವಂತರ ಕುಟುಂಬದಲ್ಲಿ ಬಂದವರು ಕೂಡ ಇದ್ದರು. ನಾವು ಹಳ್ಳಿಯಿಂದ ಹೋದವರು ಅಷ್ಟು ಆ ಮಟ್ಟಕ್ಕೆ ಬಂದದ್ದೇ ನಮಗೆ ದೊಡ್ಡ ಸಂತೋಷ ಅಂತ ನಮ್ಗೆ ಅನಿಸ್ತಾ ಇತ್ತು. ಹೈಸ್ಕೂಲ್ ಇರುವಾಗ ಒಬ್ಬ ಶಿಕ್ಷಕರಾಗಬೇಕಂತ ಕನಸನ್ನ ಕಂಡವರು ನೀವು, ಆಮೇಲೆ ಡಿಗ್ರಿಗೆ ಹೋದ್ರಿ, ಡಿಗ್ರಿಯಲ್ಲಿ ಹೆಂಗೆ ಆ ಕನಸುಗಳು ಹರಡ್ಕೊಳ್ತಾ? ಸರ್, ಡಿಗ್ರಿಗೆ ಹೋದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ನೋಡಿ, ಈಗ ನಾವು ಈ ಪ್ರೈಮರಿ ಶಾಲೆಗೆ ಹೋಗ್ತೇವಲ್ಲ, ಪ್ರೈಮರಿ ಶಾಲೆಗೆ ಹೋದಾಗ ಅದು ನಮಗೆ ದೊಡ್ಡ ವಿಶ್ವವಿದ್ಯಾನಿಲಯ ಅಂತ ಅನಿಸುತ್ತೆ. ಪ್ರೈಮರಿ ಶಾಲೆ ನಮ್ಮ 2-3 ಕೋಣೆ ಇತ್ತು ಅಷ್ಟೇ, ಅದು ನಮಗೆ ದೊಡ್ಡ ವಿಶ್ವವಿದ್ಯಾನಿಲಯ ಇತ್ತಾರೆ ಅವಾಗ, ಅದಕ್ಕಿಂತಲೂ ಬಿಟ್ಟರೆ ಬೇರೆ ಇಲ್ಲ ಅಂತ. ಆಮೇಲೆ ಹೈಸ್ಕೂಲ್ಗೆ ಹೋದ್ವಿ, ಹೈಸ್ಕೂಲ್ಗೆ ಹೋದಾಗ ಅಲ್ಲಿ 7-8 ಕೋಣೆಗಳಿರುವ ಕಟ್ಟಡ ಬಂತು, ಅದು ನಮಗೆ ದೊಡ್ಡ ವಿಶ್ವವಿದ್ಯಾಲಯ ನಿಲಯ ಅನ್ನಿಸ್ತು. ಆಮೇಲೆ ಡಿಗ್ರಿಗೆ ಹೋದ್ವಿ, ಡಿಗ್ರಿಗೆ ಹೋದಾಗ ಇನ್ನೂ ಅದು 2ನೇ ಮಾಳಿಗೆ 3ನೇ ಮಾಳಿಗೆ ಈಗೆಲ್ಲ ಬಂದಾಗ, ಓ ಇದು ದೊಡ್ಡ ವಿಶ್ವವಿದ್ಯಾನಿಲಯ ಅಂತ ಅನಿಸ್ತು. ಅಲ್ಲಿ ನಮಗೆ ಡಿಗ್ರಿಗೆ ಹೋದಾಗ ಅಲ್ಲಿ ಈಗಲೂ ನನಗೆ ನೆನಪಿದೆ, MR ವಿಶ್ವನಾಥ್ ರೆಡ್ಡಿ ಅವರು ಇತ್ತೀಚೆಗೆ ಅವ್ರು ತೀರ್ಕೊಂಡ್ರು, ಅವರು ಲಾಜಿಕ್ಕಿನ ಉಪನ್ಯಾಸಕರಾಗಿದ್ದರು ಮತ್ತು ಕನ್ನಡ ಉಪನ್ಯಾಸಕರಾಗಿದ್ದರು. ಅವರನ್ನು ನೋಡುವಾಗ ಈಗಲೂ ನಾವು ಹೇಳ್ತಾ ಇದ್ವಿ ಅವರಿಗೆ, ಅವಾಗ PUC ಕಲಿತಾ ಇದ್ವಿ ನಾವು, ಅವಾಗ ಹೇಳ್ತಾ ಇದ್ವಿ, ನಾಗರಾವ್ ಸಿನಿಮಾ ಬಂದಿತ್ತು ಅದರಲ್ಲಿ ನಮ್ಮ ಲೋಕನಾಥ್ ಇದ್ದಾರೆ ನೋಡಿ, ಲೋಕನಾಥರ ಹಾಗೆ ಅವರು ಕನ್ನಡಕ, ಅವ್ರ ಮಾತುಗಳು, ಅವ್ರು ನೋಡುವ ದೃಷ್ಟಿ. ನಾವು ಆ ನಾಗರಾವ್ ಸಿನಿಮಾ ನೋಡ್ಕೊಂಡು ಬಂದು, ಸರ್ ನೀವು ಆ ನಾಗರಾವ್ ಸಿನಿಮಾದಲ್ಲಿ ಇದ್ದೀರಿ ಅದು ನೋಡಿ ಅಂತ ಹೇಳಿದ ನೆನಪಿದೆ. ಮತ್ತು ಅವರು ಒಳ್ಳೆಯ ಉಪನ್ಯಾಸಕರು, ಅವರು ನಮ್ಮಲ್ಲಿ ಬರವಣಿಗೆಯನ್ನು ಗುರುತಿಸಿಕೊಂಡು ಅವರು ನಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ರು, ನಾವು ಆ ಪುಸ್ತಕಗಳನ್ನು ಮೊದಲು ತಗೊಂಡು ಹೋಗ್ತಾ ಇದ್ವಿ. ಅವರು ಒಂದು ಒಬ್ಬ ಉಪನ್ಯಾಸಕರ ಮನೆಗೆ ನಾವು ಹೋಗಿ ಬರ್ತೇವೆ ಅಂದ್ರೇ ಒಂದು ದೊಡ್ಡ ಹೆಮ್ಮೆ ನಮಗೆ. ಅವಾಗ ಅವರು ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ರು, ಅವರು ಪುಸ್ತಕಗಳನ್ನು ಕೊಡೋರು, ಭೈರಪ್ಪನ ಪುಸ್ತಕ, ಕಾರಾಂತರ ಪುಸ್ತಕಗಳು, ಹೀಗೆ ಕಾದಂಬರಿಗಳನ್ನು ಕೊಡೋರು. ನಾವು ಅವುಗಳನ್ನು ತಗೊಂಡು ಬಂದು ಮನೇಲಿ ಇದು ರೂಮ್ನಲ್ಲಿ ಇಟ್ಕೊಂಡು, ಕೆಲವರು ಓದೋರು, ಕೆಲವರು ಇಲ್ಲ, ಕೆಲವರು ಓದಿದೆ ಅಂತ ಕೊಟ್ಬಿಡೋರು. ಅವಾಗ ಅವರು ಓದಿದೆ ಅಂತ ಕೆಲವು ಕೊಟ್ಟಾಗ ಅದರಲ್ಲಿ ಯಾವ ಪಾತ್ರ ಇಷ್ಟ ಅಂತ ಕೇಳ್ತಾ ಇದ್ರು ನಮಗೆ. ಓ, ಅದು ನಮಗೆ ಮತ್ತೆ ಮುಜುಗರಕ್ಕೆ ಎಡೆ ಮಾಡ್ತಾ ಇತ್ತು. ಕೊಟ್ಟದ್ದನ್ನು ಎಲ್ಲವನ್ನು ಓದೋ ಪ್ರವೃತ್ತಿ ಬೆಳೆಸ್ಕೊಂಡ್ವಿ. ಆ ಬೆಳೆಸ್ಕೊಂಡ ತಕ್ಷಣ ನಾವು ಇನ್ನು ಬರವಣಿಗೆಯಲ್ಲಿ ಗಟ್ಟಿಯಾಗ್ತಾ ಹೋದ್ವಿ. ಆಮೇಲೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ನಮಗೆ, ನೀನು ಇನ್ನೊಬ್ಬರು SS ಹಿರೇಮಠ ಅಂತ, ಈಗಲೂ ಕೂಡ ಮೊನ್ನೆ ನಿವೃತ್ತಿ ಆದ್ರಂತ ಕಾಣುತ್ತೆ, ಅವರು ಕ್ರಾಂತಿಕಾರಿ ಕಮಲೋಭಾವದ ವ್ಯಕ್ತಿ, ಅವರು ನಮ್ಮಲ್ಲಿರುವ ಕವಿತೆಗಳನ್ನು ನೋಡಿ ಕೆಲವು ಕವಿತೆಗಳನ್ನು ಗುರುತಿಸಿ ಅಂಡರ್ಲೈನ್ ಮಾಡಿ, ನೋಡು ನಿನಗೆ ಕವಿಯಾಗುವ ಎಲ್ಲ ಸಂಗತಿಗಳು ಈ ಕವಿತೆಗಳಲ್ಲಿ ಕಂಡುಬರುತ್ತೆ, ನೀನು ಕವಿಗೆ ಖಂಡಿತ ಕವಿಯಾಗ್ತೀಯ, ನೀನು ಇದಕ್ಕೆ ಪೂರಕವಾಗಿ ಓದು ಅಂತ ಅವರು ನಮಗೆ ಟಿಪ್ಪಣಿ ಬರೆದು ಕೊಡ್ತಾ ಇದ್ರು. ಹಾಗಾಗಿ ನಮಗೆ ಅವರ ಪ್ರಭಾವದಿಂದ
ಎಂ ಆರ್ ವಿಶ್ವನಾಥ್ ರೆಡ್ಡಿಯವರ ಪ್ರಭಾವದಿಂದ ಎಷ್ಟರ ಮಟ್ಟಿಗೆ ನಮಗೆ ಅವರ ಮೇಲೆ ಪ್ರೀತಿ ಅಂತ ಹೇಳಿದ್ರೆ, ನನ್ನ ಕವನ ಸಂಕಲನ ಒಂದಕ್ಕೆ ನಮ್ಮ ಗುರುಗಳಿಗೆ ಅರ್ಪಣೆ ಮಾಡಿದ್ದೇನೆ ಅಷ್ಟು ನಮಗೆ. ಆಮೇಲೆ ನಮಗೆ ಅಲ್ಲಿ ಕಾಲೇಜಿಗೆ ಹೋದ ತಕ್ಷಣ ಉಪನ್ಯಾಸಕರಾಗಬೇಕು ಅಂತನ್ನುವ ಶಿಕ್ಷಕರೇ ನಮಗೆ ಆದರ್ಶ. ನಮಗೆ ಈಗ ಹೆಚ್ಚಾಗಿ ಪಿ ಯು ಸಿ ಅಥವಾ ಕಾಲೇಜಲ್ಲಿ ಇದ್ದಾಗ ಹೆಚ್ಚಾಗಿ ಒಂದು ಕವಿತೆ ರಚನೆ ಮಾಡುವಂತ ಒಂದು ಪ್ರಾಯ ಅಂತ ಹೇಳ್ತಾರೆ. ಸೊ ನೀವೇನು ಆ ಹಂತಲ್ಲಿ ಏನಾದ್ರೂ ಕವಿತೆ ಬರೆದದ್ದು? ಮೊತ್ತ ಮೊದಲನೇ ಕವಿತೆ ಬರೆದದ್ದು ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ. ನಮ್ಮಲ್ಲಿ ಏನಂತ ಹೇಳಿದ್ರೆ ರಾಯಚೂರು, ಈಗ ಪಿ ಯು ಸಿ ಫಲಿತಾಂಶ ಬಂದಿದ್ದು ಇವತ್ತು ನೋಡುವಾಗ ಅಲ್ಲಿ ರಾಯಚೂರು ಕೊನೆಯ ಸ್ಥಾನದಲ್ಲಿದೆ ಅಂತ. ಮೊದಲು ನಂದು ರಾಯಚೂರು ಜಿಲ್ಲೆ, ಈಗ ಕೊಪ್ಪಳ ಜಿಲ್ಲೆಗೆ ಬರ್ತೇವೆ ನಾವು. ಈ ನನ್ನ ಹುಟ್ಟೂರು ಅಲ್ಲಿ ಏನು ಅಂತ ಹೇಳಿದ್ರೆ ಸಾಮೂಹಿಕ ಈ ಕಾಫಿ ನಡೆಯೋದು. ನಮಗೆ ಅವಾಗ ಅನಿಸೋದು ಪ್ರಾಮಾಣಿಕವಾಗಿ ನಾವು ಬರೀತೇವೆ, ಅವರೆಲ್ಲ ಕಾಪಿ ಮಾಡಿ ಬರೀತಾರೆ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತಾರೆ, ನಾವು ಬರೀ ಪಾಸ್ ಆಗೋದು ಕಷ್ಟ ಅಂತಂದಾಗ ಅವಾಗ ನಮಗೆ ಒಂದು ಕವಿತೆ ನಾನು ಕೂತು ಬರೆದಿದ್ದೆ, ಉರುಳಿತೆ ಆಸೆ ಗೋಪುರ ಬಿರುಗಾಳಿ ಗುಡುಗು ಸಿಡಿಲಿಗೆ ಅಂತೇಳಿ ಬರೆದು. ಅಂದರೆ ನಾವೆಲ್ಲ ಕಷ್ಟಪಟ್ಟರೆ ನಮಗೆ ಫಲ ಇಲ್ಲ, ಕಷ್ಟಪಡದೆ ಇವರೆಲ್ಲ ಸಂಭ್ರಮ ಪಡ್ತಾರೆ, ಫಲ ಕಾಣ್ತಾರೆ, ಇದ್ಯಾವ ನ್ಯಾಯ, ಇದೆಲ್ಲ ಅಸಮಾನತೆ ಸರಿಯಲ್ಲ ಅಂತನ್ನುವ ಕವಿತೆ ಆರಂಭದಲ್ಲಿ ಬರೆದದ್ದು ನಾನು. ಅದನ್ನ ಎಸ್ ಎಸ್ ಎಲ್ ಸಿಯಲ್ಲಿ ಬರೆದ ಕವಿತೆ ಅದು. ಅದು ಪಿ ಯು ಸಿಗೆ ಹೋದಾಗ ಪಿ ಯು ಸಿ ಕ್ಲಾಸಲ್ಲಿ ಕೂತಾಗ ಈಗ ಸ್ನೇಹಿತರು ನೋಡ್ಬೇಕಾದ್ರೆ ಅದನ್ನ ಈಗ ಒಬ್ರೊಬ್ರೊಬ್ರವ್ರು ನೋಡ್ತಾ ಅದು ಉಪನ್ಯಾಸಕರ ಕೈಗೆ ಹೋಯ್ತು. ಉಪನ್ಯಾಸಕರ ಕೈಗೆ ಹೋದ ತಕ್ಷಣ ಅವರು ಅದನ್ನು ನೋಡಿದವ್ರೆ, ಆ ನೋಟ್ಬುಕ್ ನೋಡಿ ಆಮೇಲೆ ಅದು ಕವಿತೆ ನೋಡಿ ಅವ್ರೇನು ಮಾಡಿದ್ರು, ಜೋರು ಮಾಡಿದ್ರು ನನಗೆ, ಯಾರದು ಅಂತ ನಿಲ್ಲಿ ಅಂತ ಪ್ರಣಾಪ್ ಅಂತ ಕರೆದು. ಆಮೇಲೆ ನಾನು ಇನ್ನೇನು ಬೈದು ಬಿಡ್ತಾರೆ ಅಥವಾ ನನ್ನನ್ನು ಹೊಡೆದೇ ಬಿಡ್ತಾರೆ ಈ ನೂರಾರು ಮಕ್ಕಳು ಎದುರುಗಡೆ ಅನ್ಕೊಳ್ಳುವ ಭಯ ಇತ್ತು ನನಗೆ. ಹೋದೆ, ತಪ್ಪಾಯ್ತು ಶ್ರದ್ಧ ಬಿಟ್ಟು ಕ್ಷಮಿಸಿ, ಅದನ್ನು ಆನ್ಸರ್ ಕೊಡಿ ಅಂತ. ಆಮೇಲೆ ಬಾಯಲ್ಲಿ ಮೇಲೆ ಬಂತು, ಪ್ಲಾಟ್ಫಾರ್ಮಿಗೆ ಬಂದರು, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ನೋಡಿ ಕವಿತೆ ಓದು ಅಂದರು. ನನಗೆ ಆ ಕವಿತೆ ಓದೋಗಲೇ ಅದಕ್ಕಾಯ್ತು, ಓದಿದೆ. ಆಮೇಲೆ ನೋಡಿ ಇಂತಹ ಬರಹಗಾರರಿದ್ದಾರೆ, ನೀವೆಲ್ಲ ಹೀಗಾಗಬೇಕು. ಅದ್ರ ನಂತರ ಅವರು ನನ್ನನ್ನು ಮನೆಗೆ ಕರೆದು ಪುಸ್ತಕಗಳನ್ನು ಕೊಡೋದಕ್ಕೆ ನಾನು ಹೇಳಿದ್ನಲ್ಲ, ಕಾದಂಬರಿಗಳನ್ನು ಕತೆಗಳನ್ನು ಕವಿತೆಗಳನ್ನು ಕೊಡೋದಕ್ಕೆ ಆರಂಭಿಸಿದರು. ಆಮೇಲೆ ನಾನು ಗಟ್ಟಿಯಾಗ್ತಾ ಬರವಣಿಗೆಯಲ್ಲಿ ಬಂದು. ಹೆಚ್ಚಾಗಿ ನೀವು ಬರೆದದ್ದು ಕವಿತೆಗಳನ್ನು ಹೆಚ್ಚು ಬರ್ತೀವಿ, ಕವಿತೆ ಕತೆ ಬರೆದಿದ್ದೀನಿ. ಎರಡು ಕವನ ಸಂಕಲನಗಳು ಬಂದು ಮೂರು ಬಂದಿದೆ. ಒಂದು ಉದ್ಘೋಷ ಅಂತ ಕವನ ಸಂಕಲನ, ಎರಡನೆಯದು ಕಡಲಾಳದ ಮುತ್ತು ಅಂತ, ಮೂರನೆಯದು ನನ್ನೊಳಗಿನ ಕವಿತೆ ಅಂತ, ಈಗ ನಾಲ್ಕನೆಯದು ಚಿಂತನೆಗಳು ಅಂದರೆ ವೈಚಾರಿಕ ಲೇಖನಗಳು ಮಾನವೀಯತೆಯ ಸುತ್ತಮುತ್ತ ಅಂತ. ಕಥಾ ಸಂಕಲನ 12 ವರ್ಷದಿಂದಲೂ ಅದು ಹಾಗೆ ಮಾಡಬೇಕು ಅಂತೇಳಿ ಎಲ್ಲ ಕಥೆಗಳನ್ನು ಹಾಗೆ ಸಂಗ್ರಹಿಸಿ ಇಟ್ಟಿದ್ದೇನೆ. ನೀವು ಕಾಲೇಜಿಗೆ ಹೋಗುವಾಗ ನಿಮ್ಮ ಮೇಲೆ ಪ್ರಭಾವ ಇರುತ್ತೆ ರಾಷ್ಟ್ರ ನಾಯಕರು, ಆ ಕಾಲದಲ್ಲಿ ಯಾರ್ಯಾರು ಪ್ರಭಾವ ಬೀರಿದ್ದಾರೆ ನಿಮ್ಮಲ್ಲಿ, ಈ ಒಂದು ಮಾಡೆಲ್ ಆಗಿ ಮಾದರಿಯಾಗಿ? ಆವಾಗ ರಾಷ್ಟ್ರ ನಾಯಕರು ಅಂತ ಹೇಳಿದ್ರೆ ಅವಾಗೆಲ್ಲ ಯಾವತ್ತು ಸರ್, ಅವಾಗ ನಮಗೆ ಹೆಚ್ಚು ರಾಷ್ಟ್ರಕ್ಕಿಂತಲೂ ಅಲ್ಲಿಯ ನಮ್ಮ ಇದರಲ್ಲಿ ಏರಿಯಾಗಳಲ್ಲಿ ಲೋಕಸಭೆಯ ಸದಸ್ಯರು ಆಮೇಲೆ ಶಾಸಕರು ಇವರೆಲ್ಲ ಇರ್ತಾ ಇದ್ರಲ್ಲ ಅಲ್ಲಿ, ಅವಾಗ ಸಂಸ್ಥಾ ಕಾಂಗ್ರೆಸ್ ಅಂತ ಏನೋ ಇತ್ತು. ಅವಾಗ ಅಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಶಂಕರಗೌಡ ಅಂತ ಹೇಳಿ ಹೊಸಪೇಟೆಗೆ MLA, ಅವರು ಬಹಳ ಸಂಭಾವಿತ ವ್ಯಕ್ತಿ ಈಗಲೂ ಕೂಡ. ನಂತರ ಅವರು ಒಂದು ಬಾರಿ ಗೆದ್ದರು, ಆಮೇಲೆ ಸೋತರು. ಅವರು 16 ಇವುಗಳನ್ನೆಲ್ಲ ಇದು 16 ಎಕರೆ ಭೂಮಿಯನ್ನು ಕಳ್ಕೊಂಡು ಆ ಪ್ರಾಮಾಣಿಕತೆಗೆ ಅಲ್ಲಿ ಬೆಲೆ ಇಲ್ಲ ಅಂತಂದಮೇಲೆ ರಾಜಕೀಯವನ್ನು ತೊರೆದು ತಮ್ಮಷ್ಟಕ್ಕೆ ತಾವು ತಟಸ್ಥವಾಗಿದ್ದಾರೆ. ಅವರು ಪ್ರಭಾವ ಆಯಿತು. ಆಮೇಲೆ ಈ ನಮ್ಮ ಈ ಕಡೆಗೆಲ್ಲ ಶಂಕರಾನಂದ ಅವರು ಇವರು ಭಾಳಷ್ಟು ಜನ ಈ ಏರಿಯಾದಲ್ಲಿ ಧಾರವಾಡದ ಕಡೆಯವರು, ಬೆಳಗಾವಿನ ಕಡೆಯವರು, ಮತ್ತು ನಮ್ಮಲ್ಲಿ ಅವಾಗ HG ರಾಮಲು ಅಂತಿದ್ರು, ಶ್ರೀರಾಮಲು ಅಂತಿದ್ರು, ಅವರೆಲ್ಲ ಅವಾಗ MP ಆಗೋದು ಅಂತ ಹೇಳಿದ್ರೆ MP ಅಂತ ಹೇಳಿದ್ರೆ ನಮಗೆ ಅವರೇ ದೊಡ್ಡ ರಾಷ್ಟ್ರದ ನಾಯಕರು ಏನೋ ಅನ್ನುವ ಕಲ್ಪನೆ ನಮಗೆ ಅವಾಗ. ಆಮೇಲೆ ಅದ್ರ ನಂತರ ಬೆಳೀತಾ 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 ನಮಗೆ ಹೆಚ್ಚು ರಾಜಕೀಯವಾಗಿ ಚಿಂತನೆಗಳನ್ನು ಆರಂಭಿಸಿದ್ವಿ. ಶಿಕ್ಷಕರಾಗಬೇಕಂತ ಕನಸು ಕಂಡ್ರಿ, ಆಮೇಲೆ ಉಪನ್ಯಾಸ ಕನಸು ಕಂಡ್ರಿ, ಉಪನ್ಯಾಸದ ಜೀವನ ಹೇಳಿ ಆರಂಭಗೊಳ್ತೀನಿ. ಉಪನ್ಯಾಸಕರಾಗಿ ಆರಂಭಗೊಂಡ ಜೀವನ ಅಂತೂ ಉಪನ್ಯಾಸಕರಾದ್ರಿ. ಕೊನೆಯಲ್ಲಿ ಉಪನ್ಯಾಸಕನಾಗಿ ನಾನು ಆರಂಭಿಸಿದ್ದು ಡಿಗ್ರಿ ಕಾಲೇಜಲ್ಲಿ ಸಿಂಧನೂರು. ಅವಾಗ ಅಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ನಾನು ಆರಂಭ ಮಾಡಿದೆ. ಅಲ್ಲಿ ಹೋದಾಗ ನನಗೆ ಡಿಗ್ರಿಯಲ್ಲಿ ಮೇಜರ್ ಪಾಠ ಮಾಡೋದಕ್ಕೆ ಕೊಟ್ಟರು, ಕನ್ನಡ ಮೇಜರ್ ಪಾಠ ಮಾಡೋದಕ್ಕೆ. ನಾನು ಭಾಳಷ್ಟು ತಯಾರಿ ಮಾಡಿಕೊಂಡು ಪಂಪ ರನ್ನ ಪೊನ್ನ ಇದ್ರ ಬಗ್ಗೆ ಎಲ್ಲ
ಯಾಕಂದ್ರೆ ಎಮ್ ಎದಲ್ಲಿ ಕಲಿತದ್ದನ್ನೆಲ್ಲ ಎಲ್ಲ ಸಂಗ್ರಹಿಸಿ ಪಾಠ ಮಾಡೋಣ ಅಂತ ಹೋದ್ರೆ ಅಲ್ಲಿರುವ ಮಕ್ಕಳು ಬಿ ಎಗೆ 4 6 ಒಂದು ದಿನ ಕ್ಲಾಸಿಗೆ ಹೋದೆ, 6 ಜನ ಇರಲಿಲ್ಲ. ನಾ ಇನ್ನೇನು ಪಾಠ ಮಾಡಬೇಕು ಅಂತ ಹೋಗುವಾಗ, ಇಲ್ಲ ನಿಮಗೆ ಮಕ್ಕಳು ಬರಲಿಲ್ಲ, ನೀವು ಇನ್ನೊಂದಿನ ಪಾಠ ಮಾಡಿದ್ರಿ ಅಂತೆ ಅಂತ ಹೇಳಿದ್ರು. ಅದ್ರ ನಂತರ ಮತ್ತೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಮಕ್ಕಳು ಬರೋದಕ್ಕೆ ಆರಂಭ ಮಾಡಿದರು. ಆಮೇಲೆ ನಮ್ಮ ಉಪನ್ಯಾಸ ಆರಂಭ ಆಯಿತು. ಆಮೇಲೆ ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ವಿ. ಆಶ್ಚರ್ಯ ಅಂತ ಅನಿಸಿದರೆ ಭಾಳ ಸಂತೋಷ ಪಡಬಹುದಂಥ ವಿಷಯ ಅಂತ ಹೇಳಿದ್ರೆ, ಈಗ ಎಮ್ ಎಲ್ ಸಿ ಮನೋಹರ ಮಸ್ಕಿ ಅಂತ ಇದ್ದಾರಲ್ಲ, ಅವನ ನನ್ನ ಸ್ಟೂಡೆಂಟ್. 2 ವರ್ಷ ಫಸ್ಟ್ ಇಯರ್ ಬಿ ಎ, ಸೆಕೆಂಡ್ ಇಯರ್ ಬಿ ಎಲ್ಲಿ ನನ್ನ ಸ್ಟೂಡೆಂಟು. ಆವಾಗಲೂ ಕೂಡ ಎ ಬಿ ವಿ ಪಿಯ ಲೀಡರ್ ಆಗಿ ಹೋರಾಟ ಮಾಡಿಕೊಂಡಿದ್ದ, ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದ, ಅದಕ್ಕೆಲ್ಲ ಮತ್ತೆ ಸಮಂಜಸ ಉತ್ತರಗಳನ್ನು ಕೊಡ್ತಾ ಇದ್ವಿ. ಸುಮ್ಮನೆ ಉಪನ್ಯಾಸಕರು ಇರೋದಕ್ಕೆ, ಯಾವ ಉಪನ್ಯಾಸಕರು ಇರೋದಕ್ಕೆ ಅವನ ತರಗತಿಯಲ್ಲಿ ಬಿಡ್ತಾ ಇರಲಿಲ್ಲ. ಈಗ ಎಮ್ ಎಲ್ ಸಿ ಆಗಿರತಕ್ಕಂಥ ಮನೋಹರ ಮಸ್ಕಿ ಅಲ್ಲಿ ಆರಂಭ ಮಾಡಿದ್ವಿ. ಅದರ ನಂತರ ನನಗೆ ಜೂನಿಯರ್ ಕಾಲೇಜಿಗೆ ಬಂದೆ. ಜೂನಿಯರ್ ಕಾಲೇಜಿಗೆ ಬಂದಾಗಲೂ ಕೂಡ ಆರಂಭದ ಸೇವೆ ನಾನು ತೀರ್ಥಹಳ್ಳಿಯಲ್ಲಿ ಆರಂಭಿಸಿದೆ. ತೀರ್ಥಹಳ್ಳಿಯಲ್ಲಿ ಒಂದು 9-10 ತಿಂಗಳು ಇರಲಿಲ್ಲ. ಆಮೇಲೆ ಇಲ್ಲಿಗೆ ಉಡುಪಿಗೆ ಬಂದೆ. ಉಡುಪಿಗೆ ಬಂದಾಗ ನಮ್ಮ ಬೋರ್ಡ್ ಹೈಸ್ಕೂಲು ನಮಗೆ ಒಳ್ಳೆಯ ತಾಣವಾಯಿತು. ಆಮೇಲೆ ಭಾಳ ದೀರ್ಘ ಇತಿಹಾಸ ಇರತಕ್ಕಂಥ ಸಂಸ್ಥೆ ಅದು, ಮತ್ತು ಅಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳೆಲ್ಲ ಸೇವೆ ಮಾಡಿ ಹೋಗಿರ್ತಕ್ಕಂಥ ಸಂಸ್ಥೆ, ದೊಡ್ಡ ದೊಡ್ಡ ಘಟಾನುಘಟಿಗಳು ಕೂಡ ಕಲಿತಂಥ ಸಂಸ್ಥೆ ಅದು, ಬೋರ್ಡ್ ಹೈಸ್ಕೂಲು. ಅಲ್ಲಿ ನಾನು ಸೇವೆಯನ್ನು ಆರಂಭಿಸ್ತಾ ನಮ್ಮ ಉಡುಪಿಯಲ್ಲಿ ನಮ್ಮ ಇವುಗಳನ್ನು ಭಾವನೆಗಳನ್ನು ಬಿಡಿಸಿಕೊಳ್ತಾ ಹೋಗೋದಕ್ಕೆ ಆರಂಭ ಮಾಡಿದೆ. ಅದರ ನಂತರ ನಾನು ಇಲ್ಲಿ 27 ವರ್ಷ ಈ ದಕ್ಷಿಣ ಕನ್ನಡ ಇದು ಉಡುಪಿ ಜಿಲ್ಲೆಯಲ್ಲಿಯೇ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉಡುಪಿಯ ಸಂಪರ್ಕವನ್ನು ದೊರೆತ ಮೇಲೆ ನಿಮ್ಮ ಏನು ಸಾಹಿತ್ಯದ ಆಸಕ್ತಿ ಇತ್ತು, ಸಾಂಸ್ಕೃತಿಕ ಆಸಕ್ತಿಗಳು ಹೇಗೆ ತೆರ್ಕೊಳ್ತಾ ಹೋಯಿತು, ಆಸಕ್ತಿಗಳನ್ನು ತೊಂದರೆ ಆಯಿತು, ಅದು ಹೇಗೆ ತೆರ್ಕೊಂಡು? ಇಲ್ಲ ಸರ್, ಇಲ್ಲಿ ನಾನು ಆರಂಭದಲ್ಲಿ ಬಂದೆ. ಬಂದಾಗ ನಡೆಯುವ ಎಲ್ಲ ನನಗೆ ಎಮ್ ಜಿ ಎಮ್ ಕಾಲೇಜಿನ ಎಲ್ಲ ಉಪನ್ಯಾಸಕರ ಸಂಪರ್ಕ ಇತ್ತು. ಯಾಕೆಂತ ಹೇಳಿದ್ರೆ ನಾನು ಎಮ್ ಜಿ ಎಮ್ ಕಾಲೇಜಿನ ಪಕ್ಕದಲ್ಲಿಯೇ ರೂಮ್ ಮಾಡಿಕೊಂಡಿದ್ದೆ. ರೂಮ್ ಮಾಡಿಕೊಂಡಿರುವಾಗ ಅಲ್ಲಿಯ ಉಪನ್ಯಾಸಕರು ನನಗೆ ರೂಮ್ಮೇಟ್ಸ್ ಆಗಿದ್ದರು. ನಾನು ಹಾಸ್ಟೆಲ್ ಕೂಡ ಊಟ ಮಾಡಿಕೊಂಡಿದ್ದೆ. ಹಾಗಾಗಿ ಅವರು ಅಲ್ಲಿ ಏನು ನಡೆಯುವ ಕಾರ್ಯಕ್ರಮಗಳಿಗೂ ನಾನು ಹೋಗ್ತಾ ಇದ್ದೆ. ಅದರ ನಂತರ ನನಗೆ ಈ ರಂಗಭೂಮಿಯ ನಾಟಕಗಳನ್ನು ನೋಡೋದಕ್ಕೆ ಆರಂಭ ಮಾಡಿದೆ. ಇಲ್ಲಿ 82ಕ್ಕೆ ಬಂದಾಗ ಅಲ್ಲಿ ರಂಗಭೂಮಿಯ ನಾಟಕಗಳನ್ನು ನೋಡುವಾಗ ನನಗೆ ಅನಿಸ್ತಾ ಇತ್ತು, ನಾನು ಒಂದಿಲ್ಲ ಒಂದು ದಿನ ನಾನು ಹಿಂದೆ ನನಗೆ ಆವಾಗ ಈ ಹೈಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ನಾನು ಭಾಗವಹಿಸಿ ಅಭಿನಯಿಸಿದ ನಾಟಕಗಳು ನೆನಪಿಗೆ ಬರೋದಕ್ಕೆ ಆರಂಭ ಆಯಿತು. ನಾನು ಒಂದಿಲ್ಲ ಒಂದು ದಿನ ಈ ರಂಗದ ಮೇಲೆ ಅಭಿನಯಿಸಬೇಕು ಅಂತನ್ನುವ ನನಗೆ ಒಳ ತುಡಿತಾ ಇತ್ತು. ಅದರ ನಂತರ ನನಗೆ ಒಂದು 85-86 ಸುಮಾರಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಆನಂದ ಗಾಣಿಗರು ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ನಮ್ಮ ರಂಗಭೂಮಿಗೆ ನೀವು ಮೆಂಬರ್ ಆಗಿ ಅಂತ ಹೇಳಿದರು. ಅದಕ್ಕಿಂತಲೂ ಹಿಂದೆ ನಾನು ಈ ಸಂದರ್ಭದಲ್ಲಿ ಈ ಸ್ಮರಿಸಿಕೊಳ್ಬೇಕಾದದ್ದು ಅಂದರೆ ಡಿ ಜಿ ಹೆಗಡೆಯನ್ನು. ಡಿ ಜಿ ಹೆಗಡೆ ನಮಗೆ ಭಾಳ ಆತ್ಮೀಯ ಸ್ನೇಹಿತ. ನಾಗಮಂಡಲ ಅಂಥೇಳಿ ಒಂದು ನಾಟಕವನ್ನು ಮಾಡಿದರು. ಅದರಲ್ಲಿ ಊರ ಪ್ರಮುಖರ ಪಾತ್ರವನ್ನು ಕೊಟ್ಟರು. ನನಗೆ ಬೇಡ ಅಂತಂದರು, ಇಲ್ಲ ನೀನು ಅದಕ್ಕೆ ಒಳ್ಳೆಯ ಪರ್ಸ್ನಾಲಿಟಿ, ನೀನು ಅದನ್ನು ಮಾಡಲೇಬೇಕು ಅಂತ. ನಾನು ಪೂರ್ಣಪ್ರಜ್ಞೆ ಕಾಲೇಜಿನವರ ಸಂಪರ್ಕವೂ ಕೂಡ ನನಗೆ ಆವಾಗ ಬೆಳೀತು. ಅಲ್ಲಿ ಅದನ್ನು ನೋಡಿದ ನಮ್ಮ ಆನಂದ ಗಾಣಿಗರು, ಯಾಕೆ ನೀವು ರಂಗಭೂಮಿಗೆ ಮೆಂಬರ್ ಆಗಬಾರದು ಅಂತ ಕೇಳಿದರು. ಮತ್ತು ನಾನು ಒಂದು ಬಾರಿ ಅವರು ರಂಗಭೂಮಿಗೆ ಜಡ್ಜ್ ಆಗಿ ಹೋಗಿದ್ದೆ, ಆರಂಭಕ್ಕೆ ತೀರ್ಪುಗಾರನಾಗಿ ಹೋದೆ ನಾಟಕಗಳನ್ನು ವೀಕ್ಷಿಸಿ. ಇಷ್ಟೆಲ್ಲ ಆಸಕ್ತಿ ಇದೆ, ಯಾಕೆ ಮೆಂಬರ್ ಆಗಬಾರ್ದು ಅಂತ ಮತ್ತೆ ನಾನು ಮೆಂಬರ್ ಆಗಿ ನಂತರ ಅವರ ಆಯೋಜಿಸಿದ ನಾಟಕಗಳಲ್ಲಿ ಕೂಡ ನಾನು ಪಾಲ್ಗೊಳ್ತಾ ಬಂದೆ. ಆಮೇಲೆ ಸಾಹಿತ್ಯ ಸಂಘಟನೆ ಇಲ್ಲಿ ಹೆಚ್ಚಿನ ಇಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಎಲ್ಲ ಸಂಘಟನೆಗಳಲ್ಲಿ ನಾನು ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನ ಸಂಘಟನೆಗಳಲ್ಲಿ ನಾನು ಮೆಂಬರ್ ಆಗಿದ್ದೇನೆ. ಒಂದು ನಿಮ್ಮೆಲ್ಲ ಅಂದರೆ ಉಡುಪಿ ಬಹುಶಃ ನಿಮ್ಮ ಎಲ್ಲ ಸಾಹಿತ್ಯ ಚಟುವಟಿಕೆ ಒಂದು ವೇದಿಕೆ ನಿರ್ಮಿಸಿ ಕೊಡ್ತು ಅಂತ ಅಂದ್ಕೊಂಡಿದ್ದೀನಿ. ಸರ್, ನೀವು ಉಪನ್ಯಾಸಕರಾದ್ರಿ, ಸೊ ಆ ಹಂತದಲ್ಲಿ ನೀವು ಏನು ಕನಸುಗಳನ್ನು ಕಂಡಿದ್ದೀರಿ? ವಿದ್ಯಾರ್ಥಿ ಆಗಿದ್ದ ಹೀಗೆಲ್ಲ ಮಾಡಬೇಕಂತ ಅನ್ಸ್ಕೊಂಡ್ರಿ, ಸೊ ನೀವು ವಿದ್ಯಾರ್ಥಿಗೆ ಏನು ಮಾಡಿದಿರಿ? ನಾನು ಈ ಬೋರ್ಡ್ ಹೈಸ್ಕೂಲಿಗೆ ಬಂದ ಮೇಲೆ ಉಪನ್ಯಾಸಕನಾಗಿ ಅಲ್ಲಿ ನಾನು ಮಕ್ಕಳಲ್ಲಿ ಆಸಕ್ತಿಯನ್ನು ಗುರುತಿಸಿದೆ. ಮಕ್ಕಳಲ್ಲಿ ಆಸಕ್ತಿಯನ್ನು ಗುರುತಿಸಿ ಸಾಹಿತ್ಯದ ಆಸಕ್ತಿ ಯಾರಿಗಿದೆ ಅಂತ ಗುರುತಿಸಿ, ನಾನು ಆರಂಭಕ್ಕೆ ಬಂದಾಗ ಒಂದು 2 ವರ್ಷದಲ್ಲಿ ಒಬ್ಬ ಮೋಹನ್ ಕುಂದರ್ ಅಂತೇಳಿ ಒಬ್ಬ ಹುಡುಗ, ಅವನಲ್ಲಿ ಸ್ವಲ್ಪ ವಿಜ್ಞಾನ ವಿಭಾಗದ ಹುಡುಗ, ವಿಜ್ಞಾನ ವಿಭಾಗದಲ್ಲಿ ಅಂಥ ಬುದ್ಧಿವಂತ ಅಲ್ಲದೇ ಇರತಕ್ಕಂಥ ಹುಡುಗ ಅವ. ಆದರೆ ಅವನಿಗೇನೋ ಸಾಹಿತ್ಯದ ಮೇಲೆ ಒಲವು ಬಂತು. ಅವನಿಗೆ ನಮ್ಮ ಉಪನ್ಯಾಸಕರು ನಮಗೆ ಹೇಳಿದ ಹಾಗೆ
ನೀನು ಓದು ಅಂತನ್ನುವ ಓದಿನ ಆಸಕ್ತಿಯನ್ನು ಅವನಿಗೆ ಮೂಡಿಸಿದೆ. ನನ್ನಲ್ಲಿರುವ ಎಲ್ಲ ಪುಸ್ತಕಗಳನ್ನು ಕೊಟ್ಟೆ. ಕೊನೆಗೆ ಅವನೇನಂತ ಹೇಳಿದ್ರೆ ಈಗ ಬಾಂಬೆಯಲ್ಲಿ ಒಬ್ಬ ಕಥೆಗಾರನಾಗಿ ಬೆಳೀತಾ ಇದ್ದಾನೆ. ಅದು ನಾನು ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ. ಹಾಗೆ ಈ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಕೆಲವರು ಹುಡುಗಿಯರು ಕೂಡ ಬರಹಗಾರರಾಗಿದ್ದಾರೆ. ಅವರಿಗೆ ನಾನು ಅವಾಗವಾಗ ಬೇರೆ ಕವಿತೆಗಳ ಜೊತೆಗೆ ಬೇರೆ ಒಳ್ಳೆಯ ಪ್ರಸಿದ್ಧ ಬರಹಗಾರರ ಕವಿತೆಗಳ ಜೊತೆಗೆ ನನ್ನ ಕವಿತೆಗಳನ್ನು ಕೂಡ ಓದ್ತಾ ಇದ್ದೆ. ನೋಡಿ ಮಕ್ಕಳೇ, ನೀವು ಕೂಡ ನಾಳೆ ಬರೀಬಹುದು, ಬರಹಗಾರರಾಗ್ಬೋದು ಅನ್ನೋದಕ್ಕೆ ಆ ಪ್ರಭಾವದಿಂದಲೇ ಏನು ಕೆಲವು ಹುಡುಗಿಯರು ಕೂಡ ಕಥೆಗಾರ್ತಿಯರಾಗಿದ್ದಾರೆ, ಕವಿಯಿತ್ರಿಯರಾಗಿದ್ದಾರೆ. ಅದರ ನಂತರ ನಾನು ಬೇರೆ ಬೇರೆ ಕಡೆಗೆ ಹೋದಾಗಲೂ ಕೂಡ ನನಗೆ ಆಶ್ಚರ್ಯ ಅನಿಸ್ತಾ ಇತ್ತು. ಕೆಮ್ಮಣ್ಣಿಗೆ ನಾನು ಅಲ್ಲಿ ಇಲ್ಲಿಂದ ವರ್ಗಾವಣೆಯಾಗಿ ಕೆಮ್ಮಣ್ಣ ಕಾಲೇಜಿಗೆ ಹೋದೆ. ಅಲ್ಲಿ ಹೀಗೆ ನನ್ನ ಆಸಕ್ತಿಗಳನ್ನು ಮಕ್ಕಳಿಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ನಾಟಕಗಳನ್ನೇ ಬರ್ತರ್ತಾ ಇದ್ದರು ಅವರು. ಸರಿ, ನಾವು ಇಲ್ಲಿ ಹಳ್ಳಿಯಲ್ಲಿ ಇದನ್ನು ಆಡಬೇಕು ಅಂತಿದ್ದೇವೆ, ಇದನ್ನು ಸರಿ ಮಾಡಿಕೊಡಿ ಅಂತ. ನನಗೆ ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇತ್ತು. ಇದು ನಮ್ಮ ಪ್ರಭಾವ ಅನ್ನೋದಕ್ಕಿಂತಲೂ ಅವ್ರಿಗಿರುವ ಆಸಕ್ತಿ ಇದೆಯಲ್ಲ, ಅದು ಬಹಳ. ನಾವು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ನೀಡಿದ್ರೆ, ಪೂರಕವಾಗಿ ಚಿಂತಿಸುವ ಹಾಗೆ ಮಾಡಿದ್ರೆ, ಅಂದ್ರೆ ಮಕ್ಕಳಿಗೆ ಅವರಲ್ಲಿರುವಂತಹ ಆಸಕ್ತಿಯನ್ನ ನಾವು ಗುರುತಿಸೋದಕ್ಕೆ ಒಂದು ಪ್ರೇರಣೆ ಕೊಟ್ಟರೆ ಖಂಡಿತ ಅವರು ಒಳ್ಳೆ ಪ್ರತಿಭಾ. ಬಹಳ ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಒಳ್ಳೆ ಒಂದು ಸಂಪರ್ಕ ಬೆಳೆಸ್ಕೊಂಡವ್ರು, ಈ ಎನ್ ಎಸ್ ಎಸ್ನ ಒಂದು ಸಂಪರ್ಕ ಹೇಗೆ ಬೆಳೀತು ನಿಮಗೆ? ಸರ್, ನನಗೆ ಎನ್ ಎಸ್ ಎಸ್ ಇಲ್ಲಿ ಬೋರ್ಡ್ ಹೈಸ್ಕೂಲಲ್ಲಿ ಇದ್ದಾಗಲೇ ಇತ್ತು. ಅವಾಗ ಅಲ್ಲಿ ಬೇರೆ ಬೇರೆಯವರು ಆ ಎನ್ ಎಸ್ ಎಸ್ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಅವರು ಹಿರಿಯರಾಗಿದ್ದರಿಂದ ಸರ್ವಿಸ್ನಲ್ಲಿ ಅವ್ರು ಮಾಡ್ತಾ ಇದ್ರು. ನನಗೆ ಮೊದಲಿಂದಲೂ ಕೂಡ ಏನಾದರೂ ಒಂದು ಗುರುತಿಸುವ ಕೆಲಸ ಮಾಡಬೇಕು ಅಂದ್ರೆ ಮಕ್ಕಳ ಸಮೂಹದ ಜೊತೆಗೆ ಬೆರೆಯುವ ಕೆಲಸ ಮಾಡಬೇಕು, ಇಡೀ ಸಮಾಜದ ಸಮೂಹದ ಜೊತೆಗೆ ಬೆರೆಯುವ ಕೆಲಸ ಮಾಡಬೇಕು ಅನ್ನುವ ಮನೋಭಾವ ಮೊದಲಿಂದಲೂ ನನಗಿತ್ತು. ಅಲ್ಲಿ ನನಗೆ ಅವಾಗ ಅವರ ಬೇರೆಯವರೆಲ್ಲ ಎನ್ ಎಸ್ ಎಸ್ ಯೋಜನಾಧಿಕಾರಿಯಾಗಿದ್ದಾಗ ನನಗೆ ಅವಾಗ ಅಲ್ಲಿ ಕ್ಷೇಮಪಾಲಕರು ಅಂತ ಕೊಟ್ಟಿದ್ದರು, ವಿದ್ಯಾರ್ಥಿ ಕ್ಷೇಮಪಾಲಕರು ಅಂತ. ವಿದ್ಯಾರ್ಥಿ ಕ್ಷೇಮಪಾಲಕರು ಅಂತ ಅದರ ವ್ಯಾಪ್ತಿ ಅಷ್ಟೇನು ದೊಡ್ಡದಲ್ಲ. ಈ ಮಕ್ಕಳ ಸಮಸ್ಯೆಗಳನ್ನು ಕೇಳೋದು, ಅದನ್ನು ಪ್ರಾಂಶುಪಾಲರ ಗಮನಕ್ಕೆ ತರತಕ್ಕಂಥದ್ದು ಬಿಟ್ಟರೆ, ಈ ಎನ್ ಎಸ್ ಎಸ್ನಂಥ ಸೇವೆ ನಮಗೆ ಸಿಕ್ಕರೆ ನಾವು ಸಮಾಜದಲ್ಲಿ ಕೂಡ ಬೆಳೀಬೋದು ಅನ್ನುವ ಮನೋಭಾವ ನನಗಿತ್ತು. ಅದರ ನಂತರ ನಾನು ಕೆಮ್ಮಣ್ಣಿಗೆ ಹೋದೆ. ಕೆಮ್ಮಣ್ಣು ಕಾಲೇಜಿಗೆ ಹೋದಾಗ ಅಲ್ಲಿ ಎನ್ ಎಸ್ ಎಸ್ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬರೆಸೋಣ ಅಂತೇಳಿ ಪ್ರಾಂಶುಪಾಲರಲ್ಲಿ ವಿನಂತಿಸಿಕೊಂಡೆ. ಕೊನೆಗೆ ಅಲ್ಲಿಗೆ ಆ ಘಟಕ ಬಂತು. ಘಟಕ ಬಂದ ಒಂದು ವರ್ಷದಲ್ಲಿ ನನಗೆ ಮತ್ತೆ ಪುನಃ ಉಡುಪಿ ಗರ್ಲ್ಸ್ ಪಿ ಯು ಕಾಲೇಜಿಗೆ ವರ್ಗಾವಣೆ ಆಯಿತು. ಆಮೇಲೆ ಅಲ್ಲಿ ಕೂಡ ಹಿಂದೆ ಘಟಕ ಇತ್ತು, ಎನ್ ಎಸ್ ಘಟಕ. ಮತ್ತು ನಮ್ಮ ಹಂಸಾವತಿ ಮೇಡಮ್ ಅವ್ರಿಗೆ ಶಿಸ್ತಿಗೆ ಒಂದು ಆದರ್ಶ ಅವರು. ಅವರು ಅವರಲ್ಲಿ ಕೇಳಿಕೊಂಡೆ, ಮೇಡಮ್ ಹೀಗೀಗೆ ನಾವು ಎನ್ ಎಸ್ ಘಟಕ ಬರೆಸೋಣ ಅಂತ. ಆಯಿತು ಅಂತೇಳಿ ಅವರು ಬರ್ಕೊಂಡ್ರು, ಅಲ್ಲಿಗೆ ಬಂತು. ಅದ್ರ ನಂತರ ನಾನು ಅದರ ಜವಾಬ್ದಾರಿಯನ್ನು ತಗೊಂಡು ಮುಂದುವರಿಸ್ತಾ ಹೋದೆ. ಆದರೆ ಈ ಸೇವೆಲ್ಲರಿಗೆ ಯಾವತ್ತು ನಿಮಗೆ ತುಂಬ ಸಾರ್ಥಕ ಅನಿಸಿದೆ? ಯಾವಾಗ ಇಸ್ಕೊಂಡ್ರೆ ಯಾವತ್ತು ನಿಮ್ಮೊಂದು ಅಡ್ಡಿಲ್ಲ, ಸಾರ್ಥಕ ಆಯಿತು, ತೃಪ್ತಿ ಆಯಿತು ಅಂತ? ಇಲ್ಲ ಸರ್, ಅದು ಆರಂಭದಿಂದಲೂ ಕೂಡ ನೋಡಿ ಗಾಂಧೀಜಿಯವರ ಕನಸಿನ ಕೂಸು. ಅದೇನಂತ ಹೇಳಿದ್ರೆ, ಈ ಮಕ್ಕಳಿಗೆ ಈ ಗ್ರಾಮೀಣ ಪ್ರದೇಶದ ಬದುಕಿನ ಸಮಸ್ಯೆಗಳು ಅವ್ರಿಗೆ ಗೊತ್ತಾಗಬೇಕು, ಮತ್ತು ಸಮಾಜದ ಸಮಸ್ಯೆಗಳು ಅವ್ರಿಗೆ ಗೊತ್ತಾಗಬೇಕು. ಈ ಮೈದಾನದಿಂದ ಗ್ರಾಮೀಣ ಪ್ರದೇಶದವರೆಗೂ ಅನ್ನುವ ಸಂಪರ್ಕವನ್ನು ಕಲ್ಪಿಸಬೇಕನ್ನುವ ಉದ್ದೇಶದಿಂದ ಅದು ಎನ್ ಎಸ್ ಎಸ್ ಘಟಕ ಇರತಕ್ಕಂಥದ್ದು. ಅದು ನಮಗೆ ಯಾವಾಗ ಅದು ಹೆಚ್ಚು ಪರಿಣಾಮಕಾರಿ ಆಯಿತು ಅಂತೇಳಿದರೆ, ನಾವು ಈ ಜಾಥಗಳನ್ನು ಮೆರವಣಿಗೆಯಲ್ಲಿ ಹೋಗ್ತಕ್ಕಂಥದ್ದಾಗಲಿ, ಸಾಕ್ಷರತೆ ದಿನಾಚರಣೆ ಇರಲಿ, ಏಡ್ಸ್ ದಿನಾಚರಣೆ ಇರಲಿ, ಬೇರೆ ಬೇರೆ ನಾವು ಸಾಮೂಹಿಕವಾಗಿ ಜಾಥಾದಲ್ಲಿ ಹೋಗ್ತಕ್ಕಂಥದ್ದು, ಪಾಲ್ಗೊಳ್ತಕ್ಕಂಥದ್ದು, ನಾವು ಈ ಜನರಿಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದನ್ನೆಲ್ಲ ಮಾಡ್ತಾ ಇದ್ವಿ. ಆದರೆ ಎನ್ ಎಸ್ ಎಸ್ನಲ್ಲಿ ಒಂದು ಕ್ಯಾಂಪ್ ಮಾಡ್ತಾರೆ 10 ದಿನ. ಆ 10 ದಿನದ ಕ್ಯಾಂಪ್ ಮಾಡುವಾಗ ಆ ಕ್ಯಾಂಪಿನಲ್ಲಿ ಅವರು ತೊಡಗಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಜನರೊಟ್ಟಿಗೆ ಸಂಪರ್ಕ ಇಟ್ಕೊಳ್ತಕ್ಕಂಥದ್ದು, ಅದು ನನಗೆ ಭಾಳ ಭಾಳ ಸಂತೋಷ ಅಂತ ಅನ್ನಿಸ್ತು. ಆಮೇಲೆ ಮೊದಲನೆಯ ನಾವು ಕ್ಯಾಂಪು ವಾರ್ಕೂರ್ನಲ್ಲಿ ಮಾಡಿದ್ವಿ, ಎರಡನೆಯ ಕ್ಯಾಂಪನ್ನು ಕೋಟಾದಲ್ಲಿ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಪ್ರತಿಭಾವಂತರನ್ನು ಕೂಡ ನಾವು ಆ ಮಕ್ಕಳಿಗೆ ಪರಿಚಯಿಸ್ಬೋದು, ಅವರ ಆದರ್ಶಗಳನ್ನು ಕೂಡ ಅವರು ಪಾಲಿಸ್ಬೋದು. ಈ ಅದರ ನಂತರ ನನಗೆ 2004-05 ಸಾಲಿನಲ್ಲಿ ಎನ್ ಎಸ್ ಎಸ್ನ ಸ್ಟೇಟ್ ಅವಾರ್ಡ್ ಬಂತು. ಅದಕ್ಕಿಂತ ಮುಂಚೆ ನಿರ್ದೇಶಕರ ಅವಾರ್ಡ್ ಬಂತು. ಇದಕ್ಕೆ ನನ್ನ ಪ್ರಯತ್ನಕ್ಕಿಂತಲೂ ನಮ್ಮ ಸಹೋದ್ಯೋಗಿ ಬಂಧುಗಳು, ಆಮೇಲೆ ಆ ವಿದ್ಯಾರ್ಥಿಗಳು, ಆವಾಗ ನನ್ನ ಜೊತೆಗೆ ಭಾಳಷ್ಟು ಸಹಕರಿಸಿದ ಭಾಳಷ್ಟು ಜನ ಇದ್ದಾರೆ, ಅವ್ರ ಹೆಸರು ಒಬ್ಬೊಬ್ಬರಾಗಿ ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಭಾಳ ಪ್ರೋತ್ಸಾಹ ನೀಡಿದವರು ನಮ್ಮ ಹಂಸವತಿ ಮೇಡಮ್. ಅವ್ರು ಎಲ್ಲೇ ನಾನು ಕ್ಯಾಂಪ್ ಮಾಡಿದರೂ ಕೂಡ, ಮೇಟಿ ಅವರು ನೀವು ಹೋಗಿ, ನಿಮ್ಮಲ್ಲಿ ವಿಶ್ವಾಸ ಇದೆ, ಮಾಡಿ, ಯಶಸ್ವಿ ಆಗ್ತೀರಿ, ಯಶಸ್ವಿಯಾಗಿ ಅಂತ ಹೇಳ್ತಾ ಇದ್ರು. ಅಂತಹ ಪ್ರಾಂಶುಪಾಲರು ನಮಗಿದ್ದರಿಂದ, ಅವರ ಮಾನವೀಯ ಗುಣಗಳಿಂದ ನಮಗೆ ಆ ಎನ್ ಎಸ್ ಎಸ್ ಸ್ಟೇಟ್ ಅವಾರ್ಡ್, ನಮ್ಮ
ಕಾಲೇಜಿಗೆ ಅತ್ಯುತ್ತಮ ಘಟಕ ಅಂತ ಬಂತು. ನನಗೂ ಎನ್ ಎಸ್ ಎಸ್ ಅತ್ಯುತ್ತಮ ಅಧಿಕಾರಿ ಅಂತ ಬಂತು. ನಿರ್ದೇಶಕರ ಅವಾರ್ಡು ಬಂತು ಮತ್ತು ರಾಜ್ಯ ಪ್ರಶಸ್ತಿ ಕೂಡ, ಎನ್ ಎಸ್ ಎಸ್ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಬಹುಶಃ ನೀವು ಪಠ್ಯ ಪುಸ್ತಕ ಸಮಿತಿ ಸರ್, ಅದೇ ವರ್ಷದಲ್ಲಿ ನನಗೆ 2004-05 ಸಾಲಿಗೆ ಮೊದಲನೆಯ ಪಿ ಯು ಸಿಯ ಕನ್ನಡ ಪಠ್ಯ ಪುಸ್ತಕದ ಪರಿಷ್ಕರಣಾ ಸಮಿತಿಯ ಸದಸ್ಯನಾಗಿ ಆಯ್ಕೆಗೊಂಡೆ. ಬಹುಶಃ ಅವರು ಎನ್ ಎಸ್ ಎಸ್ನಲ್ಲಿ ಮತ್ತು ಬೇರೆ ಬೇರೆ ನಮ್ಮ ಬರವಣಿಗೆಯನ್ನು ಗುರುತಿಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆಗಿನ ನಿರ್ದೇಶಕರು ಆಯುಕ್ತರು ನನ್ನನ್ನು ಗುರುತಿಸಿದ್ರು ಅಂತ ಕಾಣುತ್ತೆ. ಅವರು ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾನು ಅದರಲ್ಲಿ ನಾವು ಸಂಪೂರ್ಣ ನನ್ನನ್ನು ನಾನು ತೊಡಗಿಸಿಕೊಂಡೆ. ಎಲ್ಲ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಆಯಿತು. ನನಗೊಂದು ಅಲ್ಲಿ ಹೊಸ ಆಯಾಮ ಬದುಕಿನಲ್ಲಿ ಸಿಕ್ಕ ಹಾಗೆ ಅನ್ನಿಸ್ತು. ಭಾಳ ಈಗಲೂ ಕೂಡ ಆ ದಿನಗಳನ್ನು ಆ ಕ್ಷಣಗಳನ್ನು ನೆನೆಸಿಕೊಂಡ್ರೆ ಭಾಳ ಸಂತೋಷ ಅಂತ ಅನಿಸ್ತಾ ಇದ್ದೀನಿ. ಸರ್, ಕೆಲವು ನೇರ ಪ್ರಶ್ನೆಗಳು ಸರ್. ಸರ್, ನೀವು ತುಂಬ ಟೆನ್ಷನ್ ಆದಾಗ ಏನು ಮಾಡ್ತೀರಿ? ತುಂಬ ಟೆನ್ಷನ್ ಆದಾಗ ಆಗುತ್ತೆ, ಹಾಗೆ ಏನು ಮಾಡ್ತೀರಿ ಸರ್? ನಾನು ತುಂಬ ಟೆನ್ಷನ್ ಆದಾಗ ಯಾವುದಾದ್ರೂ ಒಂದು ಪುಸ್ತಕವನ್ನು ತಗೊಂಡು ಓದೋದಕ್ಕೆ ಪ್ರಾರಂಭ ಮಾಡ್ತೇನೆ. ಸರ್, ಸಿಟ್ಟು ಬರೋದು ಯಾವಾಗ ಸರ್ ನಿಮಗೆ? ಸಿಟ್ಟು ನನಗೆ ಬರಲ್ಲ, ಸಾಮಾನ್ಯವಾಗಿ ಬಂದರೆ ಊಹೆ ಮಾಡಲ್ಲ ಯಾರು ಇವರು ಇಷ್ಟಿಟ್ಕೊಳ್ತಾರ ಅಂತ. ಸಾಮಾನ್ಯವಾಗಿ ನಾನು ನಗ್ನಗ್ತಾ ಇರ್ತೇನೆ. ಮತ್ತೆ ಮಕ್ಕಳಿಗೆ ನಾನು ಪ್ರೀತಿಯಿಂದ ಹೇಳ್ತೇನೆ, ಮಂಗ ಕತ್ತೆ ಇಂಥದ್ದೆಲ್ಲ ಹೇಳ್ತಾ ಇರ್ತೇನೆ. ಆದರೆ ಅದು ಪ್ರೀತಿಯಿಂದ ಹೇಳೋದು ಅವ್ರಿಗೆ. ಮತ್ತೆ ಪ್ರತಿಯೊಂದಕ್ಕೂ ನಾನು ಉದಾಹರಣೆ ಕೊಡ್ತೇನೆ. ನಾನು ಕತ್ತೆ ಅಂತ ನಿಮ್ಗೆ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ, ನನಗೆ ಕತ್ತೆ ಭಾಳ ಇಷ್ಟವಾದ ಪ್ರಾಣಿ ಅಂತೀನಿ. ಮಂಗ, ಮಂಗ ನನಗೆ ಇಷ್ಟವಾದ ಪ್ರಾಣಿ ಅಂತ. ನಾಯಿ, ನಾಯಿ ನನಗೆ ಇಷ್ಟವಾದ ಪ್ರಾಣಿ ಅಂತ. ಅದಕ್ಕೆಲ್ಲ ನಾನು ಅವರಿಗೆ ಕತ್ತೆ ಹೇಳ್ತೇನೆ. ಆರಂಭದಲ್ಲಿ ಹೇಳಿ ಅವ್ರಿಗೆ ಹೇಳಿದಾಗ ಸಿಟ್ಟು ಬರಲ್ಲ. ನಾಯಿ ಸಿಂಡಿಕೇಟ್ ಬ್ಯಾಂಕಿನ ಸಿಂಬಲ್, ವಿಶ್ವಾಸಕ್ಕೆ ಅರ್ಹವಾದದ್ದು. ಆಮೇಲೆ ಈ ಕತ್ತೆ ತಾಳ್ಮೆಯ ಸಂಕೇತ ಅಂತ ಹೇಳಿದ್ರೆ, ಅದು ನೋಡಿ ಎಷ್ಟೇ ತಾಳ್ಮೆ ಅದು ತನ್ನ ಗುರಿಯನ್ನು ಮುಟ್ಟುತ್ತೆ. ಹಾಗಾಗಿ ನಾನು ಅದನ್ನು ಇಷ್ಟಪಡ್ತೇನೆ ಅಂತ. ಮತ್ತೆ ಈ ಮಂಗ, ಮಂಗ ಕೂಡ ಅದು ಮಂಗಾಟಿಕೆ ಇದ್ರೂ ಕೂಡ ಅದು ತನ್ನ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ವಿ ಆಗುತ್ತೆ. ಮತ್ತೆ ಇನ್ನೊಂದು ಬರೀ ನರಿ ಅಂತ ಹೇಳುತ್ತೆ. ನರಿ ಅಂದ್ರೆ ಆಶಾಭಾವನೆಯನ್ನು ಮೂಡಿಸುತ್ತೆ, ಆಶಾಭಾವನೆಯನ್ನು ಮೂಡಿಸುತ್ತೆ. ಅದು ಹುಳಿ ದ್ರಾಕ್ಷಿ ಹುಳಿ ಇನ್ನೊಂದು ಹುಡುಕ್ತೇನೆ ಅಂತ ಹೋಗುತ್ತೆ, ಆ ಆಶಾಭಾವನೆಯನ್ನು ಮೂಡಿಸುತ್ತೆ. ಹಾಗಾಗಿ ನಾನು ಮತ್ತೆ ಯಾವಾಗಲೂ ಮಕ್ಕಳಿಗೆ ಹೇಳೋದು, ಮಂಗ ಅಂತ ಯಾಕೆ ಹೇಳ್ತೇನೆ ಮಕ್ಕಳೇ ಅಂತ ಹೇಳಿದ್ರೆ, ಈ ಮಂಗ ತನ್ನ ಮರಿಗಳನ್ನ ಯಾವಾಗಲೂ ಹತ್ಕೊಂಡಿರುತ್ತೆ. ಅದು ಒಂದು ಅದು ಅದ್ರ ಬದುಕಿನ ಸಿದ್ಧಾಂತ ಅಂತ. ಹೆಂಗ ಅದು ಮರಿ ಏನಾದ್ರು ಜಾರಿ ಬಿದ್ದರೆ ಅದು ಮತ್ತೆ ತಗೊಳ್ಳಲ್ಲ, ಹಾಗೆ ಹೋಗುತ್ತೆ. ಹಾಗೆ ನೀವು ಉಪನ್ಯಾಸಕರನ್ನ ಗಟ್ಟಿಯಾಗಿ ಹತ್ಕೊಂಡಿರ್ಬೇಕು. ಅಂದರೆ ಈಗ ದೈಹಿಕವಾಗಿ ಅಲ್ಲ, ಬೌದ್ಧಿಕವಾಗಿ ಅವ್ರನ್ನ ಹತ್ಕೊಳ್ಬೇಕು. ಅವಾಗ ನೀವು ಬೆಳೆಯೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ನಾನು ಮಂಗ ಅನ್ನುವ ಶಬ್ದವನ್ನು ತುಂಬ ಇಷ್ಟಪಡ್ತೇನೆ. ನೀವು ಯಾವ ಥರ ಈ ಒಂದು ನಿಮ್ಮ ಈ ಜೀವನದ ಉದ್ದ ಅವಧಿಯಲ್ಲಿ ಮೋಜಿನ ಪ್ರಸಂಗ ಅಥವಾ ಯಾವ ಥರ ಪಜೀತಿ ಪಟ್ಟದ್ದುಂಟ? ಪಜೀತಿ ಪಟ್ಟದ್ದು ಅಂತ ಹೇಳಿದ್ರೆ ಸರ್, ಭಾಳ ನಾನು ಉಪನ್ಯಾಸಕನ ಸಂದರ್ಶನಕ್ಕೆ ಹೋದೆ. ಉಪನ್ಯಾಸಕನ ಸಂದರ್ಶನಕ್ಕೆ ಹೋದಾಗ ನಮ್ಮ ಹಳ್ಳಿಯಿಂದ ಸಂದರ್ಶನಕ್ಕೆ ಬಂತು ಬೆಂಗಳೂರಿನಿಂದ. ಅಲ್ಲಿ ಯಾವಾಗ ನಮ್ಮ ಆಯುಕ್ತರ ಕಚೇರಿಯಲ್ಲಿ ಸಂದರ್ಶನ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಸಂದರ್ಶನಕ್ಕೆ ಹೊರಟೆ. ಒಂದು ಸೂಟ್ ಕೇಸ್ ತಗೊಂಡೆ, ಒಂದು ಸೈಡ್ ಬ್ಯಾಗ್, ಅವಾಗ ಬುದ್ಧಿಜೀವಿಗಳ ಒಂದು ಬ್ಯಾಗ್ ಇತ್ತು. ಬೆಂಗಳೂರಿಗೆ ಹೋಗಿ ಹೇಳಿದೆ, ದೊಡ್ಡ ನಗರ ಬೆಂಗಳೂರು. ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡೆ, ಆಟೋ ರಿಕ್ಷಾದಲ್ಲಿ ಸೂಟ್ ಕೇಸ್ ಇಟ್ಟೆ, ಇಲ್ಲಿ ಕೂತ್ಕೊಂಡು ಹೀಗೆ ಹೋದೆ. ನನಗೆ ಈಗಲೂ ನೆನಪಿದೆ, ಚೆನ್ನಾಗಿ ನೆನಪಿದೆ. ಚಾಮರಾಜನಗರ 5th ಮೇನ್ 9th ಕ್ರಾಸಲ್ಲಿ ನಾನು ಇಳಿಬೇಕು, ಹೋಗಿ ಇಳಿದೆ. ಇಳಿದ ತಕ್ಷಣ ನಾನು ಅವಾಗ 50 ರೂಪಾಯಿ ಕೊಡೋದಕ್ಕೆ ಹೋದೆ. ಅವಾಗ 50 ರೂಪಾಯಿ 20 ರೂಪಾಯಿ 20 ರೂಪಾಯಿ ಕೊಡೋದಕ್ಕೆ ಹೋದೆ. 20 ರೂಪಾಯಿ ಕೊಡೋಕೆ ಹೋದ್ರೆ 20 ರೂಪಾಯಿಗೆ ಚಿಲ್ಲರೆ ಇರಲಿಲ್ಲ ಅವನ ಹತ್ರ. ಅವಾಗ ಅಲ್ಲಿ ಆಟೋ ರಿಕ್ಷಾ ಚಾರ್ಜು 81-82 5 ರೂಪಾಯಿ ಅವಾಗ ಎಲ್ಲಿಗೆ, ಇಲ್ಲಿಂದ ಅಲ್ಲಿ ಏನೋ ತಗೊಂಡು ಅವನಿಗೆ ಕೊಟ್ಟೆ. ಕೊಟ್ಟು ಆಮೇಲೆ ಏನು ಮಾಡ್ದೆ, ಅವನು ಅವನ ಪಡಿಗೆ ಅವನು ಹೋದ, ನನ್ನ ಪಡಿಗೆ ನಾನು ಹೋದೆ. ಹೋಗಿ ಅಲ್ಲೇ ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಹೋಗಿ ನನ್ನ ಸ್ನೇಹಿತನ ರೂಮನ್ನು ಬಾಗಿಲು ತಟ್ಟಿದೆ. ಅವನು ಬಂದ, ಏನು ರೀ ಬೆಳಿಗ್ಗೆ ಬಂದುಬಿಟ್ಟಿದ್ದೀರಿ ಅಂತ. ಇಲ್ಲ, ಈಗ ಸಂದರ್ಶನ ಇದೆ, ಬಂದೆ ಅಂತೇಳಿ. ಅವನು ಹೇಳ್ದ, ನೋಡಿ ಮುಖ ತೊಳಿರಿ, ಪಂಚ ಉಟ್ಕೊಳ್ಳಿ, ಹೀಗೆ ಹೇಳಿದ್ರು. ಇಲ್ಲ, ನನ್ನ ಸೂಟ್ ಕೇಸ್ ಇದೆ ಅಂತ ಹೇಳಿದೆ. ನೋಡುವಾಗ ಸೂಟ್ ಕೇಸ್ ಎಲ್ಲಿದೆ, ನೀವು ಸೂಟ್ ಕೇಸೇ ತರಲಿಲ್ಲ ಅಂದವ. ನನಗೆ ಆಶ್ಚರ್ಯ ಆಯಿತು. ನಾನು ಅಕ್ಕಪಕ್ಕ ನೋಡ್ತೇನೆ, ಸೂಟ್ ಕೇಸ್ ಇಲ್ಲ, ಏನು ಮಾಡೋದು ಅಂತ. ಆಮೇಲೆ ಅವನು ನನ್ನನ್ನು ಬೈದ, ನೀವು ಎಲ್ಲಿ, ಇಲ್ಲ ಅದು ಆಟೋ ರಿಕ್ಷಾದಲ್ಲಿ ಹೋಯ್ತು, ಏನು ಮಾಡೋದು ಅಂತ.
ಅದು ಹೋದ್ರೆ ಸಿಗಲ್ಲ, ಇದು ಬೆಂಗಳೂರು ದೊಡ್ಡ ನಗರ, ನಿಮ್ಮ ಹಾಗೆ ಗಂಗಾವತಿ ಚಿಕ್ಕ ಹಳ್ಳಿ ಅಲ್ಲ ನಿಮ್ಮನ್ನು ಹುಡ್ಕೊಂಡ್ ಬಂದು ಕೊಡೋದಕ್ಕೆ ಅಂತ. ಇಲ್ಲ ಏನೋ ಪ್ರಯತ್ನ ಮಾಡೋಣ, ನೀನು ಬಾ ಅಂತೇಳಿ ಅವನನ್ನು ಕರ್ಕೊಂಡು ಬಂದೆ. ಬಂದು ಆಮೇಲೆ ನಮ್ಮದೇ ಯೋಚನೆಗಳು ನನಗೆ ಎಂಥ ಬಜೀತ ಆಯಿತು ಅಂತೇಳಿದ್ರೆ, ಈ ಅವನಿಗೆ ನಾನು ಹೇಳೋದು, ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಜೀಪಿನ ಮೂಲಕ ಅನೌನ್ಸ್ ಮಾಡಿದ್ರೆ ಏನು, ಈಗೀಗಿಂತವ್ರು ಸೂಟ್ ಕೇಸ್ ಕಳ್ಕೊಂಡಿದ್ದಾರೆ, ಅವ್ರಿಗೆ ಸಂದರ್ಶನ ಇದೆ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದರಲ್ಲಿದ್ದಾವೆ, ದಯವಿಟ್ಟು ತಂದುಕೊಡಿ ಅಂತ ಅನೌನ್ಸ್ ಮಾಡಿದ್ರೆ ಹೇಗೆ, ಎಂಥ ಹುಚ್ಚು ನೀವೆಲ್ಲ ಅಂತ ಬೈದು ಬೈದು ಕೊನೆಗೆ ಇಲ್ಲ ಮತ್ತೆ ಈಗ ಏನು ಮಾಡೋದು, ನನಗೀಗ ಸಂದರ್ಶನಕ್ಕೆ ಬಂದಿದ್ದೇನೆ, ಅಟೆಂಡ್ ಆಗಬೇಕು ಅಂತೆಲ್ಲ ಅವನಿಗೆ ಹೇಳುವಾಗ ಹೀಗೆ ಹೋಗಿ ನಾನು ಎಲ್ಲಿ ಹೇಳಿದಲ್ಲಿ ಹೇಳುವಾಗ ಬಹಳ ಆಶ್ಚರ್ಯ ಅಂತ ಹೇಳಿದರೆ, ಮಿಂಚಿನ ವೇಗದಲ್ಲಿ ಒಂದು ಆಟೋ ರಿಕ್ಷಾ ಬಂದು ನಮ್ಮ ಹತ್ರ ನಿಂತು ನಿಂತು ಅವನು, ಏನು ಸ್ವಾಮಿ ನೀವು ಸೂಟ್ ಕೇಸ್ ಬಿಟ್ಟು ಹೋಗೋದ ಅಂತ. ನಾನು ಕಳೆದು ಹೋದ ಮಗುವನ್ನು ಅಪ್ಕೊಂಡಂಗೆ ಸೂಟ್ ಕೇಸ್ ಅಪ್ಕೊಂಡು ಅವನಿಗೆ 50 ರೂಪಾಯಿ ಕೊಡೋದಕ್ಕೆ ಹೋದೆ. ಬೇಡ ಬೇಡ ಸರ್, ನನಗೆ ದುಡ್ಡು ಬೇಡ, ಅದು ನನಗೆ ಯಾರೋ ಹೇಳಿದ್ರು, ಇಲ್ಲದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ, ನನ್ನ ಪಡೆಗೆ ನಾನು ಹೋಗಿಬಿಡ್ತಿದ್ದೆ, ಅಲ್ಲಿ ಪ್ಯಾಸೆಂಜರ್ ಹೇಳಿದ್ರು ವಾಪಸ್ ಬಂದೆ ಅಂತ. ಆಮೇಲೆ ಅವನು ಹುಡುಕ್ತಾ ಇದ್ದಾನೆ ದಪ್ಪನವರು, ಹಾಗೆ ಹೀಗೆ ಇಲ್ಲೇ ಹೇಳಿದ್ರು, ಏ ಸುಮಾರು ಜನ ಇದ್ದಾರೆ ಸ್ವಾಮಿ ಯಾರು ಅಂತ ಹೇಳೋದು ಅಂತ ಹೇಳ್ತಾ ಇದ್ರು. ಆ ಸಂದರ್ಭ ಇದೆಯಲ್ಲ, ನನಗೆ ಈಗಲೂ ಕೂಡ ನಾನು ತರಗತಿಯಲ್ಲಿ ಸಂದರ್ಭ ಬಂದಾಗ ಮಕ್ಕಳಿಗೆ ಹೇಳ್ತೇನೆ. ಸರ್, ಹೆಚ್ಚಾಗಿ ನೀವು ಕವಿತೆಯನ್ನು ಬರೀತಾ, ಈಗ ಕೂಡ ಕವನ ಸಹ ಬರೀತಾ ಇದ್ದೀರಿ, ನೆನಪಾಗ ಕೆಲವು ಸಾಲುಗಳು ನೆನಪಾಗತ್ತೆ ಇವತ್ತು ಚುಟುಕ ನೆನಪಾಗತ್ತ? ಸರ್, ಚುಟುಕು ಇದೆ, ಕವಿತೆಗಳಿದೆ. ಚುಟುಕು ಒಂದೆರಡು ಹೇಳ್ಬಿಡುತ್ತೇನೆ, ಯಾಕಂದ್ರೆ ಇಡೀ ಕವಿತೆ ದೊಡ್ಡದಾಗಿ ನೆನಪಾಗೋದಕ್ಕೆ ಆಗಲಿಕ್ಕಿಲ್ಲ. ಇತ್ತೀಚೆಗೆ ಒಂದು ಬರೆದು ಕವಿತೆ, ಹಿಂದೆ ಗುಂಪು ಗೂಡಿದ್ದಾರೆ, ಹಿಂದೆ ಜನರು ಗುಂಪು ಗೂಡಿದ್ದಾರೆ, ಬ್ರಿಟಿಷರು ಚದುರಿಸಲು ಉಪಯೋಗಿಸುತ್ತಿದ್ದರು ಗುಂಡು, ಬ್ರಿಟಿಷರು ಚದುರಿಸಲು ಪ್ರಯೋಗಿಸುತ್ತಿದ್ದರು ಗುಂಡು. ಈಗ ಸ್ವಾತಂತ್ರ್ಯದ ನಂತರ ಎಲ್ಲರೂ ಗುಂಪುಗೂಡಿ ಕಾರುಗಳಲ್ಲಿ ಬಾರುಗಳಲ್ಲಿ ಒಟ್ಟಾಗಿ ಹಾಕುತ್ತಾರೆ ಗುಂಡು. ಮತ್ತು ಇನ್ನೊಂದು ನಮ್ಮ ಮನೆಯವರನ್ನು ಕುರಿತು ಬರೆದಿದ್ದು, ನನ್ನವಳಿಗೆ ಕಲರ್ ಟಿವಿ ಎಂದರೆ ಪಂಚಪ್ರಾಣ, ನನ್ನವಳಿಗೆ ಕಲರ್ ಟಿವಿ ಎಂದರೆ ಪಂಚಪ್ರಾಣ, ನೋಡುತ್ತಾಳೆ ಕುಂತು, ನೋಡುತ್ತಾಳೆ ಕುಂತು, ನನಗೋ ತಾಳಲಾರದ ಚಿಂತೆ, ಯಾಕೆಂದರೆ ಮುಗಿಯುತ್ತಿಲ್ಲ ಸಾಲ ಮಾಡಿರುವ ಕಂತು, ಮುಗಿಯುತ್ತಿಲ್ಲ ಸಾಲ ಮಾಡಿರುವ ಕಂತು. ಸರ್, ಒಂದು ಕೊನೆಯ ಪ್ರಶ್ನೆ ಸರ್, ನಿಮ್ಮ ಜೀವನದ ಮುಂದಿನ ಆಶಯ? ನನ್ನ ಜೀವನದ ಮುಂದಿನ ಆಸೆ ಈಗ ಒಳ್ಳೆಯ ಉಪನ್ಯಾಸಕನಾಗಿ, ಒಳ್ಳೆಯ NSS ಅಧಿಕಾರಿಯಾಗಿ, ಎಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬರಬೇಕನ್ನುವ ಆಸೆ ಇತ್ತು, ಅದಕ್ಕೆಲ್ಲ ಪೂರಕವಾಗಿ ನನಗೆ ವಾತಾವರಣ ನಿರ್ಮಾಣ ಆಗಿದೆ. ಈಗೊಂದು ನಾನು ಪ್ರಾಂಶುಪಾಲನಾಗಿರೋದ್ರಿಂದ, ಒಬ್ಬ ಒಳ್ಳೆಯ ಪ್ರಾಂಶುಪಾಲನಾಗಿ, ಅದು ಒಳ್ಳೆಯ ಪ್ರಾಂಶುಪಾಲ ಅನ್ನೋದಕ್ಕಿಂತಲೂ ಎಲ್ಲರೂ ನಮ್ಮನ್ನು ಹೊಗಳೋದಕ್ಕಿಂತಲೂ ವಿದ್ಯಾರ್ಥಿಗಳು ನಮ್ಮನ್ನು ಹೊಗಳಬೇಕು, ವಿದ್ಯಾರ್ಥಿಗಳು ನಮ್ಮನ್ನು ಬಯಸಬೇಕು, ನಮ್ಮ ಪ್ರಾಂಶುಪಾಲರಿದ್ದರು. ಈಗ ನಾವು ಹೇಗೆ ನಮ್ಮ ಪ್ರಾಧ್ಯಾಪಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತೇವೋ, ಹಾಗೆ ಮೆಚ್ಚುಗೆಯ ಮಾತುಗಳನ್ನು ಆಡುವ ವಿದ್ಯಾರ್ಥಿಗಳು ನಮ್ಮನ್ನು ಮೆಚ್ಚುವ ಹಾಗೆ ನಾವು ಆದರ್ಶಪ್ರಾಯರಾಗಬೇಕು, ಮತ್ತು ಊರಿನವರು ನಮ್ಮ ಸಾಧನೆಯನ್ನು ಗುರುತಿಸುವ ಆದರ್ಶ ವ್ಯಕ್ತಿಯಾಗಬೇಕು ಅನ್ನುವ ಅಭಿಲಾಷೆ ಇದೆ. ಅದು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋದನ್ನು ಇನ್ನು ಮುಂದೆ ನೋಡಬೇಕು, ಅದರ ಬಗ್ಗೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಿನೊಳಗೆ ನನಗೆ ವಿದ್ಯಾರ್ಥಿಗಳ ಜೊತೆಗೆ, ಆಮೇಲೆ ಸಮಾಜದ ಜನರ ಜೊತೆಗೆ ಒಂದು ಮಾನವೀಯ ಸಂಬಂಧವನ್ನು ಬೆಳೆಸ್ಕೊಂಡಿರಬೇಕು. ಅದು ಹೆಚ್ಚು ನಾನು ಗ್ರಾಮೀಣ ಪ್ರದೇಶದಲ್ಲಿ ಆ ಪ್ರೀತಿ ವಿಶ್ವಾಸವನ್ನು ಕಂಡುಕೊಂಡು ಬಂದಿದ್ದೇನೆ, ಅದರಲ್ಲಿ ಯಶಸ್ವಿಯಾಗಿದ್ದೇನೆ. ಈ ಒಂದು ಪ್ರಾಚಾರ್ಯರ ನೆಲೆಯಲ್ಲಿ ಆ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ, ಆ ಒಂದು ಪ್ರಯತ್ನಕ್ಕೆ ನಾನು ನನ್ನನ್ನು ನಾನು ತೊಡಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಿ ಅಂತ ಬಹುಶಃ ನಿಮ್ಮ ಹತ್ರ ಬಹುಶಃ ಇನ್ನೂ ಅನುಭವಗಳು ತುಂಬ ಇವೆ. ಈ ಒಂದು ಚಿಕ್ಕ ಅವಧಿಯಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ, ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವ
ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು Ha 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 ha